ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 27ನೇ ತಾರೀಕು ಆಗಸ್ಟ್ 2024 ಮಂಗಳವಾರ, ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ವರ್ಷ ಋತು, ಶ್ರಾವಣ ಮಾಸೆ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಹಾಗೂ ನವಮಿ ತಿಥಿ ಎರಡೂ ಇರತಕ್ಕಂಥದ್ದು. ಹರ್ಷಣ ಯೋಗ ಕೌಲವ ಕರ್ಣ ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ, ವಿಶೇಷವಾಗಿ ಬೆಳಿಗ್ಗೆ 6:58 7:47 ಹಾಗೆಯೇ 8:37 9:27 ಇರತಕ್ಕಂಥ ಛಾಯೆ. ಭಿಕ್ಷೆ ಎತ್ತಿದ್ರು ಪರವೂರಲ್ಲಿ ಎತ್ತಬೇಕಂತೆ. ನಮ್ಮಜ್ಜ ಹೇಳ್ತಿದ್ದ ಮಾತು, ನಮ್ಮೂರಲ್ಲಿ ಎತ್ತಬಾರ್ದಂತೆ. ತುಂಬ ಜನಕ್ಕೆ ನೋಡಿ, ತುಂಬ ಇದೊಂಥರ ಸರಳೀಕೃತ ಅನಿಸುತ್ತೆ, ಆದರೆ ಜೀವನದ ತುಂಬ ದೊಡ್ಡ ಮೌಲ್ಯಗಳನ್ನು ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಡ್ತಿದ್ರು. ನಮ್ಮ ಕಷ್ಟ, ನಮ್ಮ ದುಃಖ, ನಮ್ಮ ಅವಮಾನ ನಮ್ಮೂರು, ನಮ್ಮ ಮನೆಯವರು, ನಮ್ಮ ಹತ್ತಿರದವರು, ನಮಗೆ ಗೊತ್ತಿರೋರಲ್ಲಿ ತೋರಿಸ್ಕೋಬಾರ್ದು ಅಂತ. ನಮ್ಮೂರಲ್ಲಿ ನಮ್ಮವರ ಹತ್ರ, ನಮಗೆ ಗೊತ್ತಿರೋರ ಹತ್ರ ಕೈ ಚಾಚಬಾರ್ದು ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ? ಭಿಕ್ಷೆ ಎತ್ತಿದ್ರು ಪರವೂರಲ್ಲಿ ಎತ್ತಬೇಕು ಕಣು ಅಂತ. ಗೊತ್ತಾಗ್ಬಾರ್ದು ಯಾರಿಗೂ ನಮ್ಮ ಕಷ್ಟ. ಮಕ್ಕಳೇ, ಈ ಲೋಕ ಹೇಗೆ ಗೊತ್ತರ, ನೀವು ಹೇಗೆ ಬಾಳಿದ್ರಿ, ಹೆಂಗೆ ಬಾಳಿದ್ರಿ ಅಂತಲ್ಲ, ಅವ್ರು ಅದನ್ನ ನೋಡೋದೇ ಇಲ್ಲ. ಏನಾದರೂ ನೀವು ಹೇಗೆ ಬಾಳಲಿಲ್ಲ ಅನ್ನೋದನ್ನೇ ಹುಡುಕ್ತಿರ್ತಾರೆ. ಹೇ, ಇವನು ಯೋಗ್ಯತೆ ಗೊತ್ತಿಲ್ವ, 4 ಜನದ ಹತ್ರ ಕೈ ಚಾಚ್ಕೊಂಡು ಬದುಕ್ತವನು ಅಂತ. ಹೌದು, ಇವತ್ತಿಗೂ ಕೇರಳಿಗರು ನೋಡಿ, ಇವತ್ತು ಎಲ್ಲ ಊರಿನವರು ಓಡಾಡ್ತಿದ್ದಾರೆ, ಈ ಊರು ಬಿಟ್ಟು ಆ ಊರು. ಬಟ್ ಕೇರಳಿಗರು ಇಲ್ಲಿಂದ ದುಬೈ, ಮಿಡ್ಲ್ ಈಸ್ಟ್ ಹೋಗ್ತಾರೆ. ಅಲ್ಲಿ ಏನು ಕೆಲಸ ಕೊಟ್ಟು ಮಾಡ್ತಾರೆ ಮಕ್ಕಳೇ? ಅವ್ರ ಊರಿಗೆ ಬಂದಾಗ ನೋಡ್ಬೇಕು, 1/4 kg ಚಿನ್ನ ಇರುತ್ತೆ, ದೊಡ್ಡ ಕಾರ್ ಇರುತ್ತೆ. ಏನು ಕೆಲಸ ಮಾಡಿದ್ರೆ ಅಂತ ಕೇಳ್ಬಿಡಿ, ಏನೋ ಒಂದು ಕೆಲಸ ಹೇಳ್ಕೊತಾರೆ. ದುಬೈಯಲ್ಲಿ ಕೆಲಸ. ನಮ್ಮ ಮನೆ ಎದುರುಗಡೆ ಒಂದು ದುಬೈ ತಾತ ಅಂತಿದ್ರು. ನಮ್ಮ ಅಮ್ಮನಿಗೆ ಅವತ್ತಿನ ಕಾಲಕ್ಕೆ ನನಗೆ ನೆನಪಿದೆ, 1982, 1983, 1984 ನೆನಪಿದೆ ನನಗೆ. ಅವ್ರ ಮನೇಲಿ ಒಂದು ಡೈನಿಂಗ್ ಟೇಬಲ್ ಇತ್ತು, ಅವ್ರು ಡೈನಿಂಗ್ ಟೇಬಲಲ್ಲೇ ತಿನ್ನೋದು. ಕ್ರಿಶ್ಚಿಯನ್, ದುಬೈ ತಾತ, ನನಗೆ ಬೇರೆ ಹೆಸರು ನೆನಪಿಲ್ಲ. ಅವ್ರ ಮಕ್ಕಳ ಹೆಸರು ಒಂದು ಸ್ವಲ್ಪ ನೆನಪಿದೆ ನನಗೆ, ಜೆರಿ ಅಂತ ಒಬ್ಬರು, ಡೇವಿಡ್ ಅಂತ ಒಬ್ಬರು, ರೋಸಿ ಮೇಡಮ್ ಅಂತ ಒಬ್ಬರು ಅಷ್ಟೇ, ರೋಸಿ. ಅವ್ರು ನನಗೆ ಟ್ಯೂಷನ್ ಹೇಳ್ಕೊಡ್ತಿದ್ರು, ಮೆಸ್ಸು ಕರೆದ್ಬಿಟ್ಟು. ಪೆನ್ನು ಒಂಥರ, ಆ ಪೆನ್ನು, ಆ ಪೆನ್ಗೋಸ್ಕರನೇ ಹೋಗ್ತಿದ್ದೆ. ಆ ಪೆನ್ನಲ್ಲೇ ಬರೆಯೋರು, ಆ ಪೆನ್ನನ್ನು ನನಗೆ ಕೊಡೋರು, ಬರೆದ್ಬಿಟ್ಟು ಎತ್ತಿಟ್ಕೊಳ್ಳೋರು, ನಾಳೆ ಪೆನ್ನಲ್ಲಿ ಬರಿಬೇಕು ಅಂದರೆ ಬಾ ಅಂತ. ಅದಕ್ಕೋಸ್ಕರ ಹೋಗ್ತಿದ್ದೆ ಆ ಟ್ಯೂಷನ್ಗೆ ಹೋಗೋವಾಗ. ಆ ತಾತನ ಮಕ್ಕಳೆಲ್ಲ ದುಬೈಯಲ್ಲೇ, ಮಗಳು ದುಬೈಯಲ್ಲೇ, ದೊಡ್ಡ ಸೊಸೆ, ದೊಡ್ಡ ಮಗ ದುಬೈಯಲ್ಲೇ, ಚಿಕ್ಕ ಮಗ ದುಬೈಯಲ್ಲೇ. ಅವ್ರ ಕೆಲಸ ಏನೋ ಎತ್ತೋ, ಆಮೇಲೆ ಗೊತ್ತಾಯಿತು ಅಂತ ಇಟ್ಕೊಳ್ಳಿ. ಅಲ್ಲಿ ಏನೋ ದೊಡ್ಡ ಶೇಪ್ ಮನೇಲಿ ಮನೆ ಕೆಲಸ ನೋಡ್ಕೊಳ್ಳೋದು, ಗಿಡಗಳಿಗೆ ನೀರು ಹಾಕೋದು, ಇನ್ನೊಂದು ಮಕ್ಕಳ ಲಾಲನೆ ಪಾಲನೆ. ಬಟ್ ಅವ್ರು ಬಂದಾಗ, ಇವ್ರು ದುಬೈಯಿಂದ ಬಂದಿದ್ದಾರೆ, ಏನೋ ಸೆಂಟ್ ತಗೊಂಬರೋರು, ಏನೇನೋ ವ್ಯಾನಿಟಿ ಬ್ಯಾಗುಗಳಂತೆ. ಅಮ್ಮನಿಗೆ ಆ ಡೈನಿಂಗ್ ಟೇಬಲ್ ಮೇಲೆ ಆಸೆ, ಒಟ್ಟಿನಲ್ಲಿ ಹೇಗೋ ಕನ್ವಿನ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಕೊಡ್ತೀನಿ, ನನ್ನ ಮಕ್ಕಳು ಡೈನಿಂಗ್ ಟೇಬಲಲ್ಲಿ, ಅವರು ಏನೋ ಒಂದು ಹೊಸ ಡೈನಿಂಗ್ ಟೇಬಲ್ ಏನೋ ತೊಗೊಂಡ್ರು. ಸುಮಾರು ಒಂದು 10 ಡೈನಿಂಗ್ ಟೇಬಲ್ ಇತ್ತು ಮಕ್ಕಳೇ ನಮ್ಮ ಮನೇಲಿ. ಅಮ್ಮ ಇಟ್ಟಿದ್ರು, ನನ್ನ ಮಕ್ಕಳು ಹಿಂಗೆ ಕುತ್ಕೊಂಡು ತಿನ್ನಬೇಕು ಅಂತ ಹೇಳಿಬಿಟ್ಟು. ನೋಡಿ, ಇದರ ಪಾರಮಾರ್ಥಿಕತೆ. ಭಿಕ್ಷೆ ಎತ್ತಿದ್ರು ಪರವೂರಲ್ಲಿ ಎತ್ತಬೇಕು, ನಮ್ಮೂರಲ್ಲಿ ಗೊತ್ತಾಗ್ಬಾರ್ದು. ಯಾವುದೋ ಊರಪ್ಪ, ಹೊರಗಡೆ ಹೋಗಿ ಏನೋ ಕೆಲಸ ಮಾಡ್ಕೊಂಡು ಬರ್ತಾನೆ. ಎಲ್ಲೋ ಮಕ್ಕಳೇ, ನಮ್ಮೂರಲ್ಲಿ ದಿವಾನ್ ಕೆಲಸನೂ ಮಾಡಬಾರ್ದು, ಬೇಜಾನ್ ಮಾಡ್ಕೋಬೇಡಿ. ದಿವಾನ್ ಕೆಲಸ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮೂರಲ್ಲಿ ನಮ್ಮವ್ರ ಹತ್ರ, ನಮಗೆ ಗೊತ್ತಿರೋರ ಹತ್ರ ಜವಾನ ಕೆಲಸ ಕೂಡ ಮಾಡಬಾರ್ದು.
ನಾವು ದಿವಾನ್ ಕೆಲಸ ಮಾಡಿದ್ರು ನಾವು ಜವಾನನೇ, ಜವಾನ ಕೆಲಸ ಮಾಡಿದ್ರೆ ಇನ್ನೂ ಜಮಾನನೇ. ಇದೇ ಪ್ರಕೃತಿ ಜುನ್ಮಾನ ನಮ್ಮನ್ನು ಆ ಥರ ಮಾತಾಡ್ಕೊಳುತ್ತೆ. ಪ್ರಕೃತಿಯ ಭಾಷೆಗಳೇ ಹಾಗೆ, ಈ ಸುತ್ತಮುತ್ತ ಪ್ರಕೃತಿ ಹಾಗೆ ನಮ್ಮನ್ನು ಒಂಥರ ಕೇವಲವಾಗಿ ನೋಡ್ತಾರೆ. ಆ ಈಗ ನೋಡಿ ಕನ್ನಡ ಚಿತ್ರಗಳು ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರೆ ಓ ಓ ಸೂಪರ್, ಕನ್ನಡದಲ್ಲೇ ಅದಕ್ಕೆ ಮರ್ಯಾದೆ ಇಲ್ಲ ಅಂತ ಮಾತಾಡ್ತಾರೆ. ಪ್ಯಾನ್ ಇಂಡಿಯಾ ತಗೋ ಬಂದರು, ಸೇರಿಸಿದ್ರು. ಇವತ್ತು ನೋಡಿ ಎಲ್ಲ ಪಿಕ್ಚರ್ಗಳಿಗೂ ಕಾತುರದಿಂದ ಇದು ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೊಗೊಂಡೋಗ್ಬೋದಾ? ಹ್ಞೂ, ಇದು ಲೆಕ್ಕ ಯಾರಿಗೂ ಗೊತ್ತಿಲ್ಲ. ಎಂತೆಂಥ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳು, ಹೀರೋಯಿನ್ಗಳು, ಹೀರೋಗಳು ನಮ್ಮ ಕನ್ನಡದಲ್ಲೇ ಇಂಟ್ರೊಡ್ಯೂಸ್ ಆದ ಮೇಲೆ, ನಮ್ಮ ಕನ್ನಡದಲ್ಲಿ ಶೂಟಿಂಗ್ ಆಗಿ ಇಲ್ಲಿ ರಿಲೀಸ್ ಆದಮೇಲೆ ಇಲ್ಲಿ ಒಪ್ಕೊಂಡ್ಮೇಲೆ ಎಲ್ಲ ಕಡೆ ಒಪ್ಕೊಂಡಾಗೆ. ಅದು ಬಿಡಿ, ತುಂಬ ಜನಕ್ಕೆ ಗೊತ್ತಿಲ್ಲ, ಯಾವುದೇ ಪ್ರಾಡಕ್ಟು, ವಸ್ತು, ಉತ್ಪನ್ನ ನಮ್ಮೂರಲ್ಲಿ ಯಶಸ್ಸಾಯಿತು ಅಂದರೆ ಎಲ್ಲ ಕಡೆ ಯಶಸ್ಸಾದಾಗೆ. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಲಾಂಚ್ ಮಾಡಿ ಯಶಸ್ಸಾಯಿತು, ನೀವು ನಂಬಲ್ಲ, ಆಲ್ ಇಂಡಿಯಾ ಗೆದ್ದಾಗೆ, ಆಲ್ ಇಂಡಿಯಾ ಗೆದ್ದಾಗೆ ಕನ್ನಡದವ್ರು ಅಷ್ಟು ಬೇಗ ಒಪ್ಪಲ್ಲ, ಒಪ್ಕೊಳ್ಳಲ್ಲ. ಹ್ಞೂ, ಅಂಥದ್ದೊಂದು ಭಾವ ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಪರವೂರು ಪರವೂರು ಅಂತ ಹೇಳ್ತೀವಿ, ನಿಜವೇ ನನ್ನ ಅಜ್ಜ ಹೇಳಿದಂಥದ್ದು. ಏನೇ ಆಗಲಿ ಕಣೋ, ಭಿಕ್ಷೆ ಎತ್ತಿದ್ರು ಪರವೂರಲ್ಲಿ ಎತ್ತಬೇಕು, ನಮ್ಮೂರಲ್ಲಿ ಎತ್ತಬಾರ್ದು, ನಮ್ಮ ಮರ್ಯಾದೆ ಕೇಳ್ಕೊತೇವೆ, ನಮ್ಮ ಗೌರವ ಇನ್ನು ಬದುಕಿದ್ದು ಸತ್ತ ಹಾಗೆ ಅಂತ. ನಿಜವೇ ಇದು ಒಂದು ನೆನ್ಪಿಟ್ಕೊಳ್ಳಿ, ನಮ್ಮವ್ರ ಹತ್ರ, ನಮ್ಮ ಹತ್ತಿರದವ್ರ ಹತ್ರ, ನಮಗೆ ಗೊತ್ತಿರೋರ ಹತ್ರ ಹೋಗಿ ಕೆಲಸ ಮಾಡಿಬಿಡಿ, ಗೊತ್ತಿಲ್ಲದವ್ರ ಹತ್ರ ಹೋಗಿ ದೂರದಲ್ಲಿ ಹೋಗಿ ಕೆಲಸ ಮಾಡಿ, ಅಲ್ಲಿ ಬೇಕಾದ್ರೆ ಏನೋ ಒಂದು ಜವಾನ ಕೆಲಸನೇ ಮಾಡೋಣ. ನಮ್ಮ ಒಂದು ಸ್ವಂತದಾದ ಒಂದು ಸ್ವಯಂ ಗೌರವ ಇದೆ, ಆತ್ಮಗೌರವ ಇದೆ, ಅದು ಕಳ್ಕೊಂಡು ಬದುಕೋದು ಬೇಡ. ಇವ್ರ ಹತ್ರ ಅವನು ಯಾರೋ ದೂರ ಹೊರಗಡೆ ನಮ್ಗೇನೋ ಒಂದು ಮಾತಂದ ಏನೂ ಅನಿಸಲ್ಲ ಮಕ್ಕಳು. ಅದೇ ನಮ್ಮೂರು ನಮ್ಮೂರಿನವ್ರು ನಮ್ಮನ್ನು ಹೀಯಾಳಿಸ್ದಾಗ ನಮ್ಮ ಕೈಯಲ್ಲಿ ತಟ್ಕೊಳಕ್ಕಾಗಲ್ಲ. ನನ್ನ ಅಜ್ಜ ಹೇಳ್ಕೊಟ್ಟ ಮಾತು ಇನ್ನೊಂದಿದೆ, ನನ್ನ ಅಜ್ಜ ಹೇಳ್ತಿದ್ದ ಮಾತು, ಸತ್ರು ನಮ್ಮೂರಲ್ಲೇ ಸಾಯ್ಬೇಕು, ಪರವೂರಲ್ಲಿ ಸಾಯ್ಬಾರ್ದು. ನನಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ಬೆಳೆದ ಮೇಲೆ ಒಂದು ಎತ್ತರಕ್ಕೆ ಬಂದ ಮೇಲೆ ಆ ಓ ನಿಜಾನಪ್ಪ, ಏನ ಪರವೂರಲ್ಲಿ ಸತ್ತರೆ ನಮ್ಮನ್ನು ನೋಡಿದವರಿಲ್ಲ, ಪರಿಚಯಸ್ತಿರಲಿಲ್ಲ, ಏನೂ ಗೊತ್ತಿಲ್ಲ. ನಮಗೇನು ಸಿಗಬೇಕು, ಆ ಒಂದು ಅಂತಿಮ ಪಯಣಕ್ಕೆ ಸಿದ್ಧತೆಗಳು ಕರೆಕ್ಟಾಗಿ ನಡೆಯೋಲ್ಲ. ಅಂತ್ಯೇಷ್ಟಿ ಸಂಸ್ಕಾರದಲ್ಲಿ ಇದೇ ಥರದ ನಿಯಮಗಳಿದ್ದಾವೆ, ಕಳಿಸ್ಕೊಡೋ ನಿಯಮಗಳಿದ್ದಾವೆ. ನಾವು ಆಡಿದ್ದು, ಓಡಿದ್ದು, ತಿಂದಿದ್ದು, ಕುಣಿದಿದ್ದು ಎಲ್ಲ ನಮ್ಮೂರಲ್ಲಿ, ಜೀವ ಬಿಟ್ಟಿದ್ದು ಇನ್ನೊಂದು ಊರಲ್ಲಿ ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ ನಮ್ಮ ಬಗ್ಗೆ, ನಮ್ಮ ಒಳ್ಳೇದು ಗೊತ್ತಿಲ್ಲ, ನಮ್ಮ ಕೆಟ್ಟದ್ದು ಗೊತ್ತಿಲ್ಲ. ಸತ್ರೆ ನಮ್ಮವ್ರ ಎದುರುಗಡೆ ಸಾಯ್ಬೇಕಂತೆ ನೋಡಿ ಮಕ್ಕಳೇ, ನಮ್ಮ ಅಜ್ಜ ಹೇಳ್ತಿದ್ದಿದ್ದು. ಪುಣ್ಯಾತ್ಮ ನಮ್ಮ ಜೊತೆಲೇ ಇಲ್ಲ, ಅವ್ರು ಹೇಳ್ತಿದ್ರು ನನ್ನ ಸಾವು ನಿಮಗೆ ಸಿಗಲ್ಲ ಅಂತ. ಹಾಗೆ ಮಾಡಿಕೊಂಡ್ರು, ಸಿಗಲೇ ಇಲ್ಲ. ಇವತ್ತು ತೀರ್ಕೊಂಡಿದ್ದು ಗೊತ್ತಾಯಿತು, ಆ ಜಾಗನೂ ತೋರಿಸ್ಲಿಲ್ಲ, ಏನೋ ಮಾಡಿಕೊಂಡ್ರು. ಒದ್ದಾಡಿ ಜೀವ ಬಿಡ್ತು ಏನು, ಸರಿಯಾಗಿ ಮಾಹಿತಿಗಳೇ ಕೊಡಲಿಲ್ಲ ಗೊತ್ತಿರೋರು. ಇಲ್ಲಪ್ಪ ಹಾಗಪ್ಪ ಈಗಪ್ಪ ಹೋಗ್ಲಿ ಬಿಡ್ರಪ್ಪ ಅಂತ ಸುಮ್ಮನಾಗ್ಬಿಟ್ವಿ. ಗೊತ್ತಾದ್ಮೇಲೆ ಏನೋ ಒಂದು ಶುಭ ಕಾರ್ಯ ಅಡ್ಡ ಆಗ್ತಿತ್ತು. ಅಜ್ಜನಿಗೆ ನನ್ನ ತಮ್ಮನ ಮೇಲೆ ತುಂಬ ಆಸೆ, ಅವನನ್ನ ಕುಳ್ಳರಿಸಿ ಅಂತ್ಯೇಷ್ಟಿ ಸಂಸ್ಕಾರ ಮಾಡಿಕೊಂಡ್ವಿ. ಶುಭ ಕಾರ್ಯಗಳು ವಿಘ್ನ ಆಗಿದ್ದೆಲ್ಲ ದಾರಿಯಾಯಿತು. ಹಾಗೆ ಅಂಥದ್ದೊಂದು ಎಳೆದಾಟ ನೋಡಿ, ಸಾವು ನಮ್ಮೂರಲ್ಲೇ ಆಗಬೇಕು. ನಮ್ಮ ಬಂಧುಗಳು, ನಮ್ಮ ಆತ್ಮೀಯರು, ನಮ್ಮ ಸ್ನೇಹಿತರು ನಮ್ಮವರು ಅಂತ ಬರ್ತಾರೆ ಮಕ್ಕಳು, ಹೆಗಲು ಕೊಡ್ತಾರೆ. ಬೇರೆಯವ್ರು ಹೆಗಲು ಕೊಡೋಕೆ ಅವ್ರಿಗೇನು ತಿಕ್ಕಲ್ಲ. ನಮ್ಮ ಬಗ್ಗೆ ಯಾರು ಗೊತ್ತಿದೆ, ಎಲ್ಲೋ ಹೋದಂಗೆ ಅದು ಅನಾಥ ಶವ, ನೆನಪಿಟ್ಕೊಳ್ಳಿ, ಅನಾಥ ಶವವೇ. ಗೊತ್ತೇ ಇಲ್ಲ, ತೊಗೊಂಡೋಗಿ ಎಲ್ಲ ಬಿಸಾಕ್ತಾರೆ, ಸ್ವಲ್ಪ ದಿನ ಕಾಯ್ತಾರೆ ಯಾರು. ಅದೇ ನಮ್ಮೂರಲ್ಲಿ ನಾವು ಬಿದ್ವಿ, ಜೀವ ಹೋಯ್ತು ಎಲ್ಲೋ ರಸ್ತೆಯಲ್ಲಿ ಅಂತ ಇಟ್ಕೊಳ್ತೀವಿ. ಏ ನಮ್ಮವನು ನಮ್ಮ ಶಂಕರ ಕಣೋ, ನಮ್ಮ ರವಿ ಕಣೋ ಅಂತ ಓಡಿ ಬರ್ತಾರೆ, ಎತ್ಕೋತಾರೆ, ನೋಡ್ತಾರೆ. ಇಲ್ಲ ಹಾ ಸರಿ, ಅವರೇ ಕಟ್ತಾರೆ, ಹ್ಞೂ ಕಟ್ತಾರೆ, ಚಟ ಕಟ್ತಾರೆ. ಏನೋ ಅವ್ರ ಮಟ್ಟಕ್ಕೊಂದು ಹೂವು ಎತ್ಕೊಂಡು ಹಾಕಿ, ಒಂದು ನಾಣ್ಯ ಇಲ್ಲೊಂದು ಇಟ್ಟು ಎತ್ಕೊಂಡು, ನಮ್ಮವನು ಬಾರೋ ಹೋಗ್ಲಿ ಅಂಥೇಳಿ ಒಂದು ಮಣ್ಣು ಮಾಡೋದು, ಬೆಂಕಿ ಇಡೋದು, ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ ಮಕ್ಕಳೇ. ಸಿಗಬೇಕಾದ ಸಾವಿನ ಮರ್ಯಾದೆ, ಸಾವಲ್ಲೂ ಮರ್ಯಾದೆ ಹುಡುಕ್ತಕ್ಕಂಥ ಒಂದು ಭಾವ, ಬದುಕಿನಲ್ಲೂ ಮರ್ಯಾದೆ ನನ್ನ ಅಜ್ಜ ಹೇಳ್ಕೊಟ್ಟ, ಸಾವಿನ ಮರ್ಯಾದೆಯು ನನ್ನ ಅಜ್ಜ ಹೇಳ್ಕೊಟ್ಟ. ಮಕ್ಕಳೇ ಬದುಕಬೇಕಾದ್ರೆ ನಮಗೊಂದು ಮರ್ಯಾದೆ ಮುಖ್ಯಪ್ಪ, ಮರ್ಯಾದೆ ಬಿಟ್ಟು ನಿಂತ್ಕೊಳ್ಳೋಕ್ಕಾಗಲ್ಲ. ನಮ್ಮೂರಲ್ಲಿ ಬದುಕಿದ್ರೆ ದಿವಾನಾಗಿ ಬದುಕೋಣ, ಬೇರೆ ಊರಿಗೆ ಹೋದ್ರೆ ಜವಾನಾಗಿ ನಿಂತ್ಕೊಳ್ಳೋಣ, ತೊಂದರೆ ಇಲ್ಲ.
ಹಾಗೆಯೇ ಸಾವು ಬಂದಾಗಲೂ ಮರ್ಯಾದೆ, ಯಾವುದೋ ಊರಲ್ಲಿ ಸತ್ರೆ ಮರ್ಯಾದೆ ಸಿಗಲ್ಲ ಕಣೋ, ಸಾವಲ್ಲೂ ಅಂತ್ಯೇಷ್ಟಿ ಸಂಸ್ಕಾರದಲ್ಲೂ ಅದಕ್ಕೆ ಸಿಗಬೇಕಾದಂಥ ಮರ್ಯಾದೆ ನಮ್ಮ ಶವಕ್ಕೆ ಸಿಗಬೇಕು ಅಂತ ಅಜ್ಜ ಹೇಳ್ತಿದ್ರು. ತುಂಬ ಜನ ಇವತ್ತು ಅದೇನೋ ಫಾರಿನು ಅಮೇರಿಕಾ ಇನ್ನೊಂದು ನೋಡಿ, ಕೆನಡಾನಲ್ಲಿ ಅವರು ಆಲ್ರೆಡಿ ನಮ್ಮೂರಿಂದ ಹೋಗಿ ಸೇರ್ಕೊಂಡಿರೋ ನಮ್ಮ ಸಿಖ್ಖರುಗಳೇ ಕೆಲವು ಸಿಖ್ಖರುಗಳು ಟೆರರಿಸ್ಟ್ಗಳಾಗಿ ಕೂತು ಬಿಟ್ಟಿದ್ದಾರೆ, ನಮ್ಮ ಭಾರತೀಯರಿಗೆ ಅವರೇ ದೊಡ್ಡ ಆಪತ್ತು ಅಂತ ಅನ್ನಿಸ್ಲಿಕ್ಕೆ ಶುರು ಆಯಿತು. ಹೌದು, ಅಂಥದ್ದೊಂದು ಒತ್ತಡಗಳು. ಯಾಕ ಹಬ್ಬ ಬೇಕು ಅಲ್ಲಿ ಕೂಡ ಆ ಬ್ರೆಡ್ಡು ಇನ್ನೊಂದು ಆ ಚೀಸು ಆ ಟಿಶ್ಯೂ ಪೇಪರ್ ಸಂಸ್ಕಾರ ಏನೂ ಗೊತ್ತಿಲ್ಲ. ಅದು ಯಾವುದೋ ದೇಶದಲ್ಲಿ ಹೋಗಿ ಬದುಕು ಕಟ್ಟಬೇಕು, ಬದುಕು ಕಟ್ಟಬೇಕು, ಹೋಗಿ ಬದುಕೋಣ, ಸ್ವಲ್ಪ ದಿನ ಬದುಕೋಣ, ನಮ್ಮೂರು ವಾಪಸ್ ಬರೋಣ ಮಕ್ಕಳೇ, ನಮ್ಮ ದೇಶಕ್ಕೆ ವಾಪಸ್ ಬರೋಣ ಮಕ್ಕಳೇ. ನಮ್ಮೂರು ನಮ್ಮ ದೇಶ ನಮ್ಮ ಜನ, ನಮ್ಮ ಸಾವು ನಮ್ಮೂರಲ್ಲಿ ಆಗಬೇಕು ಮಕ್ಕಳು, ನಮಗೆ ಗೊತ್ತಿರೋ ಊರಲ್ಲಿ ಆಗಬೇಕು, ನಾವಿದ್ದ ಊರಲ್ಲಿ ಆಗಬೇಕು ಮಕ್ಕಳೇ. ಎಲ್ಲೋ ಹೋಗಿ ಸಾವು, ಆಹಾ ಬೇರೆಯವ್ರು ನಾವು ಹೋಗೋಕ್ಕಾಗಲ್ಲ, ಅಲ್ಲೆಲ್ಲೋ ನಾನು ಜೀವ ಬಿಟ್ಟೆ, ಅದು ಯಾವುದೋ ಊರಲ್ಲಿ ಬಿಟ್ಟೆ, ಇಲ್ಲಿಂದ ಯಾರು ಬರ್ತಾರೆ, ಅಯ್ಯೋ ಹೋಗಪ್ಪ. ಅಷ್ಟೇ ಮಕ್ಕಳೇ, ಅದೇ ಸತ್ಯ. ಸಾವಲ್ಲೂ ಮರ್ಯಾದೆ ಸಿಗಬೇಕು, ಇದು ನಮ್ಮ ದೊಡ್ಡವರು ಕಲಿಸಿಕೊಟ್ಟಂಥ ಪಾಠ. ಬದುಕಿನಲ್ಲೂ ಬದುಕಿರುವಷ್ಟು ದಿನ ಮರ್ಯಾದೆ ನೋಡಿ, ನಮ್ಮವರು ಎಷ್ಟು ಚೆನ್ನಾಗಿ ಮರ್ಯಾದೆ 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 ಮರ್ಯಾದೆ, ಎಲ್ಲಿ ಮರ್ಯಾದೆ ಕಳ್ಕೋಬಾರ್ದು, ಯಾವಾಗ ಮರ್ಯಾದೆ ಕಳ್ಕೋಬಾರ್ದು, ಹೇಗೆ ಮರ್ಯಾದೆ ಕಳ್ಕೋಬಾರ್ದು, ಯಾವ ರೀತಿಯೆಲ್ಲ ಬದುಕಬೇಕು ಅಂತ ಇವತ್ತು ಬದುಕ್ತಿರೋ ರೀತಿಗಳು ನಮ್ಮ ನಾಯಕರುಗಳು ದೊರೆಗಳು ದೊರೆ ಮಟ್ಟದ ವ್ಯಕ್ತಿಗಳು ನಮಗೆ ಕಲಿಸ್ಕೊಡ್ತಿರೋದು ನೋಡಿ, ಮರ್ಯಾದೆ ಅಲ್ಲ, ಎಲ್ಲ ಅವಮರ್ಯಾದೆ. ಹೆಂಗಾದ್ರೂ ಮಾಡು ಬಾಚ್ಕೊಂಡು ಬದುಕು, ಹೇಗಾದ್ರೂ ಮಾಡು ಬಾಚ್ಕೊಂಡು ಬದುಕು. ಒಬ್ಬೊಬ್ಬರ ಹೆಸರಿನಲ್ಲಿ 40 ಎಕರೆ 400 ಎಕರೆ ಏನೇನೋ ಇದ್ದಾವೆ. ಈಗ ನೋಡಿ, ಇದು ಯಾವುದೋ ಒಂದು ಕಂಪ್ನಿಗೆ 1.5 ಲಕ್ಷಕ್ಕೆ 3,500 ಎಕರೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಇವರೇ ಅಲ್ವಾ ಗಲಾಟೆ ಮಾಡಿದವರು ಓದ್ಸಲಿ, ಕೈಗಾರಿಕೆಗೆ ಬೇಕು. 1 ಲಕ್ಷಕ್ಕೆ ಕೊಟ್ಟಿದ್ದಾರೆ, 1.5 ಲಕ್ಷಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಒಂದು 36-37 ಕೋಟಿಗೆ ಕೆಲಸ ಮುಗೀತು. ಜಿಂದಾಲ್ ಅಂತ ಕಂಪ್ನಿಗೆ 36-37, ಅದು ಹೆಂಗೆ ಅಂದರೆ ನಮ್ಮ ಹತ್ರ ಇರೋ 36 ರೂಪಾಯಿ ಥರ ಅವರು ನೆನ್ಪಿಟ್ಕೊಳ್ಳಿ. ಇರೋವನ ಹತ್ರ ಒಂದು 10 ಪಟ್ಟು ತೊಗೊಳ್ರಪ್ಪ, ಒಂದು 360 ಕೋಟಿ ತೊಗೊಳ್ರಪ್ಪ, ಕೊಡಲಿ 10 ಲಕ್ಷ ತೊಗೊಳ್ಳಿ, 1 ಲಕ್ಷಕ್ಕೆ ಯಾಕೆ 1 ಎಕರೆ ಕೈಗಾರಿಕಾ ಕಾರಿಡಾರ್ ಅಂತ ಕೊಡ್ತಿದ್ದೀರಲ್ವಾ, ಅದೇ ದುಡ್ಡನ್ನ ಫಂಡಾಗಿ ನಿಭಾಯಿಸ್ಬಿಟ್ಟು ಕಲ್ಯಾಣ ನಿಧಿ, ಕಾರ್ಮಿಕರ ಕಲ್ಯಾಣ ನಿಧಿ, ಅಲ್ಲೆಲ್ಲ ಕೊಳಗಿರಿ ಆಗ್ಬಿಡ್ತವೆ, ಸ್ಲಮ್ ಏರಿಯಾಗಳಾಗ್ಬಿಡ್ತವೆ, ರಸ್ತೆಗಳು ಹಾಳಾಗುತ್ತೆ. ಆ ಮಕ್ಳಿಗೊಂದು ಸ್ಕೂಲೋ, ಆ ಕಾರ್ಮಿಕರ ಮಕ್ಕಳಿಗೊಂದು ಸ್ಕೂಲೋ, ಒಂದು ಲೈಬ್ರೇರಿಯೋ, ಒಂದು ಆಸ್ಪತ್ರೆ, ಈ ಥರದ್ದೆಲ್ಲ ಮಾಡ್ಬೋದಲ್ವಾ. ಇರೋನಂಥ ತಗೊಳ್ಳೋದೇ ಇಲ್ಲ ಮಕ್ಕಳೇ ಇವರು, ನಮ್ಮಂಥವ್ರ ಹತ್ರ ಕೂತ್ಕೊಬಿಡ್ತಾರೆ, ಟ್ಯಾಕ್ಸ್ ಇಡು ಅದಿಡು ಇನ್ನೊಂದಿಡು ಇನ್ನೊಂದು ಮಾಡು ಅದು ಮಾಡು ಅಂತ ಯೋಚನೆ ಮಾಡಿ ನೋಡಿ. ಮರ್ಯಾದೆ ಇಲ್ಲದ ವ್ಯಕ್ತಿಗಳು, ಮರ್ಯಾದೆಗೇಡಿನ ಕೆಲಸಗಳು, 10 ಲಕ್ಷ ಅವನಿಗೇನೂ ಅಲ್ಲ, ಅಲ್ಲಿ ಎಕರೆ ಎಷ್ಟಿರುತ್ತೆ ಮಕ್ಕಳು ಯೋಚನೆ ಮಾಡಿ ನೋಡಿ. ಎಲ್ಲಾದರೂ ಕರ್ನಾಟಕದಲ್ಲಿ 10 ಲಕ್ಷ ಕೆಳಗಡೆ ಜಮೀನು ಸಿಗುತ್ತಾ ಎಕರೆ? ಯೋಚನೆ ಮಾಡಿ ನೋಡಿ, 3,500 ಎಕರೆ ಕೊಡ್ತಿದ್ದಾರೆ, ಅದೇ ದುಡ್ಡು. 1 ಕೋಟಿ ಅಂದರೂ ಕೊಡ್ತಾನೆ ಆಗ್ತ, ಬೇಡಪ್ಪ 50 ಲಕ್ಷ ಬೇಡ, 20 ಲಕ್ಷ ಬೇಡ, 10 ಲಕ್ಷನೇ ತಗೋ. 400 ಕೋಟಿ ಬಂತು, ಹೆಚ್ಚು ಕಡಿಮೆ ಒಂದು 11-12 ಕೋಟಿ ಅಂದರೆ ತಗೊಳ್ಳಿ ಅದನ್ನು, ಅದೇ ದುಡ್ಡನ್ನು ರಾಜಧನವನ್ನು ಯಾವ ರೀತಿ ಉಪಯೋಗ ಮಾಡ್ಬೋದು ನೋಡಿ. ಏ ಅದೆಲ್ಲ ಮಾಡಲ್ಲ ಸುಮ್ಮನೆ, ಮರ್ಯಾದೆಗೇಡು, ನಾವು ಮರ್ಯಾದೆ ಕೆಟ್ಟು ಇವ್ರಿಗೆ ಓಟ್ ಹಾಕ್ಬಿಟ್ಟಿದ್ದೀವಿ, ಇಂಥವ್ರಿಗೆ ಓಟ್ ಹಾಕ್ಬಿಟ್ಟಿದ್ದೀವಿ. ಇವ್ರದ್ದು ದಿನಾ ಒಂದು ರಾಡಿಗಳು ನೋಡಿ, ಈಗ ದಿನಾ ಒಂದು ರಾಡಿ, ಶನಿ ವಕ್ರ ಅಲ್ವಾ, ಸಿಂಹರಾಶಿ ನೋಡ್ತಿದ್ದಾನಲ್ವಾ, ದಿನಾ ಒಂದು ರಾಡಿಗಳ ಊರೇ ಉರಿತಿದ್ರೆ ಪಕ್ಕದೂರಿಗೆ ಹೋಗ್ಬಿಟ್ಟು ಯಾರೋ ಗಿಟಾರ್ ಬಾರಿಸ್ತಾ ಕೂತ್ಕೊಂಡಂತೆ, ಬನ್ನಿ ನಮ್ಮೂರಿಗೆ ಅಂತ ಹೇಳ್ಬಿಟ್ಟು, ನಮ್ಮೂರು ಬೆಂಕಿ ಹೊತ್ತು ಉರಿತಿದ್ರೆ ಇನ್ನೊಂದು ಊರಿಗೆ ಹೋಗ್ಬಿಟ್ಟು ಗಿಟಾರ್ ಬಾರಿಸ್ತಾ ಕೂತ್ಕೊಳ್ಳೋದು, ಈ ಥರದ ಕೆಲಸಗಳು ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊತಿದ್ದೇವೆ ನಾವು. ನಮ್ಮನೆ ಉರಿತಿದೆ, ನಮ್ಗೆ ಅದ್ರ ಬಗ್ಗೆ ಗಮನ ಇಲ್ಲ. ನಮ್ಮೂರು ನಮ್ಮ ಜನ, ನಾವು ಮರ್ಯಾದೆ ಮೀರಿ ಬದುಕು ಕಟ್ತಕ್ಕಂಥದ್ದು. ನಮ್ಮ ಹಿರಿಯರು ಇಂಥ ಭಾವಗಳಿಂದ ಬದುಕಲಿಲ್ಲ, ಅದಕ್ಕೆ ನೆಮ್ಮದಿಯಾಗಿದ್ವಿ. 18ನೇ ಶತಮಾನದವರೆಗೂ ಬರೀ 200-220 ವರ್ಷಗಳ ಹಿಂದ್ಗಡೆ ಇಡೀ ವಿಶ್ವದ GDP 30% ನಾವು ಕೊಡ್ತಿದ್ದಂಥದ್ದು, ಇಡೀ ವಿಶ್ವದ 30% GDP. ಇವತ್ತು ನಮ್ಮ GDP 6% ಅಂತ ಮಾತಾಡ್ತೀವಿ, 7% ಅಂತ ಮಾತಾಡ್ತೀವಿ. ಇಡೀ ವಿಶ್ವಕ್ಕೆ 30%
ನಾವು ಕೊಡ್ತಿದ್ದಂಥದ್ದು, ನಮ್ಮಲ್ಲಿ ಆಗ್ತಿದ್ದಂಥ ವ್ಯಾಪಾರ ಉದ್ಯೋಗ ಸೃಷ್ಟಿ ಇದು. ಈ ಬ್ರಿಟಿಷರು ಫ್ರೆಂಚರು ಡಚ್ರು ಇವ್ರು ಬಂದ್ರಲ್ಲ, ನಮ್ಮ ನಮ್ಮಲ್ಲಿ ಬೆಂಕಿ ಹಚ್ಚಿದ್ದು ಧರ್ಮ. ಅವಾಗೇನು ಧರ್ಮದ ಗಲಾಟೆ ಇರಲಿಲ್ಲ ಅನ್ಕೋಬೇಡಿ, ಇತ್ತು. ಜಾತಿಗಳ ಗಲಾಟೆ ಇರಲಿಲ್ಲ ಅನ್ಕೋಬೇಡಿ, ಇತ್ತು. ಆದರೆ ಈ ಥರ ಎಲ್ಲೇ ಮೀರಿದ ಹೊಟ್ಟೆ ಬಾಕುತನ ಇರಲಿಲ್ಲ. ಅವ್ರಿಗೆ ಅದೇ ಬೇಕಿತ್ತು, ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ನಾವು ಸೂರ್ಯ ಮುಳುಗದ ನಾಡು ಅಂತೇಳಿ ಹೋಗ್ಬಿಟ್ಟಿದ್ದಾರೆ ಮಕ್ಕಳೇ. ದಯಮಾಡಿ ಯೋಚಿಸಿ ನೋಡಿ, ಮರ್ಯಾದೆಯಿಂದ ಬದುಕೋಣ. ನಮ್ಮ ಹಿರಿಯರು ಹೇಳ್ಕೊಟ್ಟ ಹಾಗೆ ಜವಾನ ಕೆಲಸ ಮಾಡಿದ್ರು, ಭಿಕ್ಷೆ ಬೇಡಿದ್ರು ಹೊರ ಊರಲ್ಲಿ ಭಿಕ್ಷೆ ಬೇಡಿ ಬದುಕೋಣ, ನಮ್ಮೂರಲ್ಲಿ ಬೇಡ. ಎಂಥ ರಾಜನಾಗಿ ಬದುಕಿದ್ರು ಹೊರ ಊರಲ್ಲಿ ಸಾಯ್ಬಾರ್ದು, ನಮ್ಮೂರಿಗೆ ಬಂದು ಸಾಯ್ಬೇಕು. ನೆನ್ಪಿಟ್ಕೊಳ್ಳಿ, ನಮ್ಮೂರೇ ನಮಗೆ ಚಂದ, ಅಲ್ಲೇ ಮರ್ಯಾದೆ, ಕೊನೆಯ ಪಯಣದಲ್ಲೂ ಕೂಡ ಅಲ್ಲಿ ಮರ್ಯಾದೆ ಸಿಗಬೇಕು ಅನ್ನೋದು ನಮ್ಮ ಹಿರಿಯರ ಉದ್ದೇಶ. ಇನ್ಮೇಲೆ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕೇ ಸೋಲನ್ನು ತಡೆಯಲು ಎಲ್ರಿಗೂ ಆಗೋಲ್ಲ, ತಡ್ಕೊಳ್ಳೋಕ್ಕಂತೂ ಆಗೋದೇ ಇಲ್ಲ, ಆದರೆ ಕೆಲವ್ರಿಗಾಗುತ್ತೆ. ಕೆಲವ್ರಿಗೆ ಆ ಶಕ್ತಿ ಕೊಟ್ಟಿದ್ದಾನೆ ಭಗವಂತನ, ಸೋಲಾಗ್ತಿ ಹಾಕೋ ಅಂತಾರೆ. ಅಬ್ಬಾ, ಕೆಲವರಿದ್ದಾರೆ ಮಕ್ಕಳು. ಇನ್ನೂ ಕೆಲವರಿದ್ದಾರೆ, ಇಲಿ ಬಂತು ಅಂದರೆ ಹುಲಿ ಬಂತು ಅನ್ನೋ ಥರ ಎಗರ್ಲಾಡೋರು, ತಯ್ಯಾತಕ್ಕ ಅಂತ. ಹೌದು, ಅಂಥ ಒಂದು ಈ 12 ರಾಶಿಗಳಲ್ಲಿ ಕೆಲವು ರಾಶಿಗಳಿಗೆ ದೈವ ಕೊಟ್ಟಿರುವ ಅಂಥದ್ದೊಂದು ಭಯದ ರಾಶಿ. ಸೋಲನ್ನು ತಡೆಯಲು ಆಗಲ್ಲ, ಸೋಲನ್ನು ನೋಡಲು ಆಗುವುದೇ ಇಲ್ಲ. ಭಯ ಅವರಿಗೆ, ನಾನು ಸೋತೋಗ್ಬಿಟ್ರೆ, ನಾನು ಮುಳುಗೋಗ್ಬಿಟ್ರೆ, ನಾನು ಇನ್ನೊಂದಾಗ್ಬಿಟ್ರೆ, ನಾನು ಅದಾಗ್ಬಿಟ್ರೆ, ನಾನು ಬೀದಿಗೆ ಬಂದುಬಿಟ್ರೆ, ಯಾಕೆ ರಿಸ್ಕ್ ತೊಗೋಬೇಕು, ಇನ್ನೇನಕ್ಕೆ ಬೇಕು, ಆದಷ್ಟು ಸೇಫ್ಟಿ ಬಿಟ್ಟು ಈ ಥರದ್ದು ಮಾಡತಕ್ಕಂಥ ಜಾಸ್ತಿ. ತುಂಬ ದೊಡ್ಡ ರಿಸ್ಕ್ ತೊಗೊಳ್ಳಲ್ಲ, ನುಗ್ಗಲ್ಲ. ತಾವು ನುಗ್ಗದೇ ಇರೋದಿರಲಿ, ಇವ್ರ ಮನೆ ಬಂಗಾರ ಆಗೋಗ, ಬೇರೆಯವ್ರಿಗೂ ಹೋಗೋಗ್ಬಿಡಲ್ಲಪ್ಪ. ಅದಕ್ಕೊಂದು ನೋಡಿ, ಒಂದು ನಾಣ್ಯಕ್ಕೆ ಎರಡು ಮುಖ ಇದೆ ಮಕ್ಕಳೇ. ಒಂದು ಗೆಲುವಿನ ಮುಖ ಅಷ್ಟೇ ನಮಗೆ ಕಾಣಿಸ್ತದೆ, ಅದರ ಹಿಂದ್ಗಡೆ ಸೋಲಿನ ಮುಖವೂ ಇದೆ. ಅಲ್ಲಿದೆ ಮಕ್ಕಳೇ, ಇದ್ದೇ ಇರುತ್ತೆ. ನಾವು ಅದಕ್ಕೆ ಸಿದ್ಧರಾಗಿ ಇಳಿಬೇಕು. ತುಂಬ ಜನ ವ್ಯಾಪಾರ ವ್ಯವಹಾರ ಬಿಸ್ನೆಸ್ಸು ಇನ್ವೆಸ್ಟ್ಮೆಂಟು ಇನ್ನೊಂದು ಅಂತ ಇಳಿತೀರಲ್ವಾ. ವ್ಯಾಪಾರ ರಿಸ್ಕು, ಹಾ, ಸೋಲಿಗೆ ಸಿದ್ಧರಿದ್ದೀರಾ? ಅಕಸ್ಮಾತ್ ಸೋತ್ರೆ ನನ್ನ ಹತ್ರ ಏನು ಉಳ್ಕೊಳ್ಳುತ್ತೆ, ನನ್ನ ಹತ್ರ ಏನಿರುತ್ತೆ? ಹಾ, ಒಂದು ಸ್ವಲ್ಪ ಹೆಂಡತಿ ಮಕ್ಕಳಿಗೆ ಏನಾದರೂ ಸೇಫ್ಟಿ ಮಾಡಿಟ್ಟಿದ್ದಾನಾ, ಭದ್ರ ಮಾಡಿಟ್ಟಿದ್ದಾನಾ? ಎಲ್ಲೋ ಮರದ ಕೆಳಗಡೆ ಕೂತ್ಕೊಂಡು ಏನೋ ಒಂದು ಸಣ್ಣ ಕೆಲಸ ಮಾಡಿದ್ರು ಅವತ್ತಿಗವತ್ತಿಗೆ ಆಗೋಷ್ಟು ಊಟ ಬಟ್ಟೆ ಸಂಪಾದಿಸ್ಕೋತೇನಾ? ಇದೆಯಾ ಆ ಶಕ್ತಿ? ಇಲ್ಲ, ಯೋಚಿಸಲ್ಲ, ಧುಮುಕ್ಬಿಡ್ತಾರೆ. ಸೋಲನ್ನು ಯಾರೂ ಆಸ್ವಾದಿಸೋದಿಲ್ಲ. ಅವ್ರ ಮಾತು ಕೇಳಿ ಹಾಳಾಗ್ಬಿಟ್ಟೆ ಸರ್, ಅಲ್ಲಿ ಲಾಭ ಬರಲಿಲ್ಲ ಸರ್. ಲಾಭ ಅಲ್ಲ, ನಷ್ಟ ಆಗದಾಗ ನೋಡ್ಕೋಬೇಕು ಮುಖ್ಯವಾಗಿ. ನಷ್ಟ ಆದರೆ ಏನು ನಾನು ತಡ್ಕೊಳ್ಳೋ ಶಕ್ತಿ ಇದೆಯಾ? ಸಾಲ ತೊಗೊಂಡೆ, ತಡ್ಕೊಳ್ಳೋ ಶಕ್ತಿ ಇದೆ? ಅಕಸ್ಮಾತ್ ಸಾಲ ತೊಗೊಂಡೆ, ಮಾಡಿದೆ, ಒಂದು ಮನೆ ಮಾಡಿದೆ, ಒಂದು ಜಾಗ ಮಾಡಿದೆ, ಒಂದು ಬಿಸ್ನೆಸ್ ಮಾಡಿದೆ, ನಷ್ಟ ಆಗೋಯ್ತು, ತಡ್ಕೊಳ್ಳೋಕ್ಕಾಗಲಿಲ್ಲ, ಆ ನಷ್ಟದಲ್ಲಿ ನನ್ನ ಜೀವ ಹೋಯ್ತು, ನನ್ನ ಮನೆಯವ್ರ ಗತಿ ಏನು? ಅದಕ್ಕೊಂದು ಭದ್ರತೆ ಕೊಟ್ಟಿದ್ದೇನಾ? ಸೇಫ್ಟಿ ಕೊಟ್ಟಿದ್ದೇನಾ? ಅಲ್ಲೊಂದು 100 ಗ್ರಾಮ್ ಬಂಗಾರ ಆದರೂ ಇಟ್ಟೋಗಿದ್ದೇನಾ? ಅದನ್ನು ಮಾರ್ಕೊಂಡು ಇವತ್ತಿನ ಕಾಲಕ್ಕೆ 7-8 ಲಕ್ಷ, ಅದರಲ್ಲಿ ಏನೋ ಒಂದು ಸಣ್ಣದೊಂದು ತರಕಾರಿ ಅಂಗಡಿನೋ ಒಂದು ಚಿಕ್ಕ ಮೆಸ್ ಇಟ್ಕೊಂಡು ಅವ್ರು ಬದುಕು ಕಟ್ಕೋಬೋದು. ನನ್ನ ಹೆಂಡತಿ ಮಕ್ಕಳು ಇದೆಯಾ ಅವ್ರ ಹತ್ರ? ಅವ್ರಿಗೊಂದು ಎಕರೆ ಜಾಗ ಇಲ್ಲ, ಒಂದು 7 ಲಕ್ಷದ ಫಿಕ್ಸೆಡ್, ಒಂದು 70 ಲಕ್ಷದ ಫಿಕ್ಸೆಡ್ ಇನ್ನು ಮಾಡಿಟ್ಟಿದ್ದೀನ. ಅರೆ, ಸ್ವಾರ್ಥಗಳಿದ್ದಾರೆ, ಅದ್ರ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಮೊನ್ನೆ ಯಾವುದೋ ಒಂದು ಜಡ್ಜ್ಮೆಂಟು ಜಡ್ಜು ಕೇಳ್ತಿದ್ದಾರೆ, ಅಮ್ಮ ರಾಮಚಂದ್ರ, ಯಾವ ತಾಯಿಯಪ್ಪ ಇದು? ಓಹೋ, ಕಲಿಯುಗ ತೋರಿಸ್ತಿದೆ, 5000 ವರ್ಷಗಳಿಗೊಮ್ಮೆ ಒಬ್ಬ ಮಹಾಪುರುಷ ಬರ್ತಾನೆ ಅಂತಿದ್ದಾರೆ, ಈಗಲೇ ಬರಬೇಕೇನೋ ಅಂತ ಅನ್ನಿಸ್ಬಿಟ್ಟಿದೆ ಮಕ್ಕಳೇ. ಅಮ್ಮ ತಾಯಿ 616,000 ರೂಪಾಯಿ ತಿಂಗಳ ಖರ್ಚು ಕೇಳಿದಾಳೆ ಆ ಪುಣ್ಯಾತಗಿತ್ತಿ. ಜಡ್ಜ್ ಹೇಳ್ತಿದ್ದಾರೆ, ಏನ್ರಿ ಲೆಕ್ಕ ಇದು?
ಆಕೆ ಹಾಕೋ ಡ್ರೆಸ್ಸು 10,000 ರೂಪಾಯಿ ಮೇಡಮ್, ಅಂತಿಂಥ ಡ್ರೆಸ್ ಯಾಕೆ ಹಾಕ್ಬೇಕು ಆಕೆ? ಫಿಸಿಯೋಥೆರಪಿ, ಈ ಮೆಡಿಕಲ್ ಟೆಸ್ಟ್ಗಳು ಅದಕ್ಕೆ ಇದಕ್ಕೆ, ತಿಂಗಳಿಗೆ 4-5 ಲಕ್ಷ ಖರ್ಚಾಗುತ್ತೆ. ತಿಂಡಿ ಊಟಕ್ಕೆ 60,000 ನನಗುಂಡಿಗೆ ಡಸಕ್ಕನ್ಬಿಡ್ತು. ನನ್ನ ಮನೆಯಲ್ಲಿ ಎಷ್ಟು ಜನ ಇದ್ದೀವಿ ಅಂತ ನನಗೆ ಮಾತ್ರ ಗೊತ್ತು ಮಕ್ಕಳೇ. ನಮ್ಮ ಮನೇಲೆ 70,000 ಖರ್ಚಾಗಲ್ಲ. ನಮ್ಮ ಮನೆ ಸಂತೆ ಇದ್ದಾಗೆ. ಹೌದು, ಆ ಥರದ್ದು. ನಮ್ಮ ಮನೆಯಲ್ಲಿ ತಿಂಗಳಿಗೆ 70,000 ಖರ್ಚಾಗಲ್ಲ ಮಕ್ಕಳೇ, ಇದು ಸತ್ಯ. ನನ್ನ ಧರ್ಮ ದೇವತೆ ಹೇಗೋ ನಿಭಾಯಿಸ್ತಿದ್ದಾಳೆ. ಈ ಪುಣ್ಯಾತಿಗಿತ್ತಿ 6.5 ಲಕ್ಷ, ಅಪ್ಪ ರಾಮಚಂದ್ರ, ಏನ್ರಿ ಲೆಕ್ಕ ಕೊಡ್ತಿದ್ದೀರ? ಏನ್ರಿ ಇದು ಕಾಂಪನ್ಸೇಷನ್? ಪ್ರತಿ ತಿಂಗಳು 6.5 ಲಕ್ಷ ಅಂದರೆ ವರ್ಷಕ್ಕೆ 70-75 ಲಕ್ಷನ? ಅಮ್ಮ ರಾಮಚಂದ್ರ, ಜಡ್ಜ್ಗೆ ಕೂಡ ಅಷ್ಟೊಂದು ಸಂಬಳ ಬರಲ್ಲ. ನಿಜ ಮಕ್ಕಳೇ, ಏನ್ರಿ ಇದು ಅಂತ. ಏ, ಸರಿಯಾದ ಲೆಕ್ಕ ತಗೋಬನ್ನಿ. ಇದಕ್ಕಂತೂ ಒಂದು ಏನೇನೋ ಲೆಕ್ಕ ತಗೊಂಡ್ಬರಬೇಡಿ. ಒಂದು ಕರೆಕ್ಟಾದ ಇಲ್ಲ, ನೀವೇ ಒಂದು ನೋಡಿ ಅದಕ್ಕೊಂದು ಹೆಚ್ಚು ಕಡಿಮೆ. ಏ, ನಾವು ಕೊಡೋಕ್ಕಾಗಲ್ಲ. ಆ ಅಮ್ಮ ತುಂಬ ಚೆನ್ನಾಗಿ ಮಾತಾಡ್ತು ನೋಡಿ, ದುರ್ಬಳಕೆ ಕಾನೂನಿನ ದುರ್ಬಳಕೆ, ಇನ್ನೊಂದು ಇದಾರಪ್ಪ, ಡಿಸ್ಮಿಸ್ ಮಾಡಿಬಿಡ್ತೀನಿ ಕೇಸನ್ನು ಅಂತ ಹೇಳಿಬಿಟ್ಟೇ ಕಳಿಸ್ತಾ ಅಮ್ಮ. ನೆಕ್ಸ್ಟ್ ಇಯರಿಂಗಿಗೆ ಇದೆಲ್ಲ ತಗೋಬನ್ನಿ, ಚರ್ಚೆ ಮಾಡೋಣ ಅಂತ ಹೇಳ್ಬಿಟ್ಟು. ಆ ರೀತಿ ಇದ್ದಾರೆ. ಇದೆಲ್ಲ ತಿಳ್ಕೋಬೇಕು ನೀವು. ಈ ಪುಕ್ಕುಳ್ರನ್ನು ತಿಳ್ಕೋಬೇಕು, ಭಯಪಡೋರನ್ನು ತಿಳ್ಕೋಬೇಕು. ಇಲ್ಲಿ ಹೋದ್ರೆ ಉಲಿ ಹೋದ್ರೆ ಮಾಡಲ್ಲ, ಮಾಡೋಕೆ ಬಿಡಲ್ಲ. ಸೋಲನ್ನು ನಾವು ಒಪ್ಕೊಳ್ಳಲ್ಲ, ಅವಮಾನನ ನಾವು ಒಪ್ಕೊಳ್ಳ. ಈಗ ಸೋತ್ವಿ, ಅವಮಾನಕ್ಕೆ ಸಿದ್ಧರಿದ್ದೀರಾ? ನಿಮ್ಮನ್ನ ಮಾಡಬಾರ್ದು ಹಾಗಾದ್ರೆ ಮಾಡಬಾರ್ದು. ಸಾಲ ಮಾಡಿ ಮನೆ ಕಟ್ತಿದ್ದೀರಲ್ವಾ, ನಿಮಗೆ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಹೆಂಡತಿ ಮಕ್ಕಳು ರೋಡಿಗೆ ಬರಬೇಕಾ? ಈಗ ಮೊನ್ನೆ ಯಾರು ತಂದೆ ತಾಯಿ ಮಗ ಅವ್ನು ಏನಂತ ನಿಮ್ಗೆ ಗೊತ್ತಾ? MBA ಮುಗಿಸಿದ್ದಾನೆ, ನಾನು ಬಿಸ್ನೆಸ್ ಮಾಡ್ಬೇಕು. ಮಾಡು, ದುಡ್ಡು ಕೊಡಿ. ಎಲ್ಲಿದೆ ಇರೋದೊಂದು ಏನೋ, ನೀನು ಸಾಲ ಮಾಡಿಕೊಡು, ನಾನು ಬಿಸ್ನೆಸ್ ಮಾಡಬೇಕು. ನಾನು ಒಂದೇ ಮಾತಂದೆ, ನೀನು ಪಕ್ಕ ಬಿಸ್ನೆಸ್ ಮಾಡಪ್ಪ. ನೀನು ದುಡಿದು, ನಿನ್ನ ದುಡ್ಡು ಎತ್ತಿಟ್ಕೊಂಡು ನೀನು ಮಾಡು. ಯಾಕಂದ್ರೆ ನೀನು ಉದ್ಧಾರಕ್ಕಾಗಲ್ಲ. ಕಾರಣ, ದಿನಕ್ಕೆ 10 ಐಡಿಯಾ ಬರುತ್ತೆ ನಿನಗೆ. ಹೌದು, ಕರೆಕ್ಟಾಗಿ ಹೇಳ್ತಿದ್ದಾನೆ. ಹೌದು ಅಂತ ಹ್ಞೂ ಗುರುಗಳೇ, ದಿನ ಅವ್ನು 4 ಐಡಿಯಾ ಹೇಳ್ತಾನೆ, ಅದು ಮಾಡ್ತೀನಿ ಇದು. ಅವನು ಯಾವುದು ಮಾಡಲ್ಲ, ಅವನಿಗೆ ಬಿಸ್ನೆಸ್ ಮಾಡೋ ಶಕ್ತಿಯೇ ಇಲ್ಲ. ಅದನ್ನೇ ಮಾಡ್ತೀನಿ ಅಂತಲೇ ಅವ್ನು ಮುಳುಗ್ತಾನೆ. ನಿಮ್ಮ ಇಷ್ಟ, ನಿಮ್ಮ ಅಪ್ಪನ ಹುರಿದಾಕೊಂಡು ತಿನ್ಬಿಡು. ಆ ಜೀವ ಏನೋ ಒಂದಷ್ಟು ಉಳ್ಕೊಂಡಿದೆ ನಿಮ್ಮ ತಾಯಿಯಿಂದ. ನಿನಗಿರೋದು ಇದು. ಅದಕ್ಕೆ ತುಂಬ ಜನ ಯಾಕೆ ಸೋತು ಕುತ್ಕೊಳ್ಳೋದು ಗೊತ್ತಾ ಮಕ್ಕಳೇ? ನಿಮ್ಮ ಶಕ್ತಿನ ತಿಳ್ಕೊಳ್ಳಲ್ಲ, ನಿಮ್ಮ ಬಲವನ್ನು ತಿಳ್ಕೊಳ್ಳಲ್ಲ. ಬಲ ಮೀರಿ ಪ್ರಭಾವ, ಇನ್ಫ್ಲೂಯೆನ್ಸು, ಇನ್ನೊಂದು ಜಾತಕ ತಕ್ಕಂತೆ, ಕರ್ಮಕ್ಕೆ ತಕ್ಕಂತೆ ನಿಮ್ಮನ್ನು ಎಳ್ಕೊಂಡೋಗಿ ಅಲ್ಲಿ ನಿಲ್ಲಿಸುತ್ತೆ. ಮಾಡಬೇಡ್ರು, ಇಲ್ಲ ಮಾಡಿಬಿಟ್ಟು ಮುಳುಗಿದ ಮೇಲೆ ನೋಡ್ಬರೋದು, ಇಲ್ಲ ಮಾಡಬೇಡ ಅಂದ್ರೂ ಕೂಡ ಅಲ್ಲಿ ಹೋಗೋದು. ಇದಂಗೆ ಅಂದರೆ ತಂಡಿ ಅಂದ್ರೇ ಆಗೋಲ್ಲ. ಐಸ್ ಕ್ರೀಮ್ ಫ್ಯಾಕ್ಟ್ರಿನಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ತೀನಿ ಅಂದಂಗೆ, ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇಡ್ತೀನಿ ಅಂತ. ಕಾಫಿ ಕಂಡ್ರೇ ಆಗೋದಿಲ್ಲ, ಕಾಫಿ ಪೌಡರ್ ಫ್ಯಾಕ್ಟ್ರಿ ಇಡ್ತೀನಿ ಅಂತ. ನಿಮ್ಗೆ ಸ್ಮೆಲ್ಲು ಗೊತ್ತಿಲ್ಲ, ಟೇಸ್ಟು ಗೊತ್ತಿಲ್ಲ, ನೀವೇನು ಕಾಫಿ ಪೌಡರ್ ಫ್ಯಾಕ್ಟ್ರಿ ಇಡ್ತೀರಿ? ಯೋಚನೆ ಮಾಡಿ ನೋಡಿ, ದಿಸ್ ಇಸ್ ವಾಟ್ ಅನಾಲಿಸಿಸ್. ಸೋಲೋದಕ್ಕೆ ಇದೇ ದೊಡ್ಡ ಕಾರಣ, ನಿಮ್ಮ ಶಕ್ತಿ ತಿಳ್ಕೊಳ್ಳದೆ ಹೋಗಿರೋದು. ಅವಮಾನ, ನಾಳೆ ಮುಳುಗ್ತೀರಿ, ಎದ್ದು ತಗೊಳ್ತೀರ. ಅದೇ ನೀವು ಕಷ್ಟಪಟ್ಟು ದುಡಿದು 10 ಲಕ್ಷ ಎತ್ತಿಟ್ಕೊಂಡು ನೀವು ಮಾಡೋಕೆ ನೋಡಿ, ಗುಂಡಿಗೆ ಬರಲ್ಲ, ಅದಕ್ಕೆ ಟೈಮ್ ತಗೊಳುತ್ತೆ. ಒಂದು 50 ಲಕ್ಷ ಸೇರಿಸಿ ನೋಡಿ, ಅಯ್ಯೋ ಅಪ್ಪ, ಕೈಯಲ್ಲಿ 50 ಲಕ್ಷ ದುಡ್ಡು ಇಟ್ಕೊಂಡು ನೋಡಿ, 1 ಕೋಟಿ ಕೈಯಲ್ಲಿ ದುಡ್ಡು ಬಂದ್ಬಿಡ್ಲಿ, ಹೋಗೋದೇ ಇಲ್ಲ. ನೀವಾಗಿ ಕಷ್ಟಪಟ್ಟು 10-15 ವರ್ಷ ರಾತ್ರಿಗಳು ಕಷ್ಟಪಟ್ಟು ದುಡ್ಡು ಸೇರಿಸ್ಕೊಂಡು ಆ ಬಿಸ್ನೆಸ್ ಮಾಡ್ತೇನೆ, ಇನ್ನು ಸಾಲ ಮಾಡಿ ಬಿಸ್ನೆಸ್ ಮಾಡ್ತೇನೆ, ಲೋನ್ ತೆಗೆದು ಬಿಸ್ನೆಸ್ ಮಾಡ್ತೇನೆ. ಅಲ್ಲ, ಲೋನ್ ತಗೊಳ್ಳೋದು ಯಾವಾಗ ಗೊತ್ತಾ? ನಿಮ್ಮ ಬಿಸ್ನೆಸ್ ಆಲ್ರೆಡಿ ಇದೆ, ಎಕ್ಸ್ಟ್ರಾ ಆರ್ಡರ್ ಬಂದಿದೆ, ಅದರಿಂದ ಇಷ್ಟು ಖರ್ಚು, ಇಷ್ಟು ಉಳಿತಾಯ ಆಗಿ ಅದರಲ್ಲಿ ಲೋನ್ ತೀರಿಸಿ ಕೂಡ ನನ್ನ ಹತ್ರ 1-2 ಲಕ್ಷ ಉಳಿಯುತ್ತೆ ಕಂಪಲ್ಸರಿ. ನೆಕ್ಸ್ಟ್ 10 ವರ್ಷ ಈ ಆರ್ಡರ್ಗಳು ಇದೆ. ಈ ಥರದ್ದೊಂದಾದಾಗ ಎಕ್ಸ್ಪ್ಯಾನ್ಷನ್ಗೆ ತಗೋತಾರೆ. ಇಲ್ಲ ಇಲ್ಲ, ಆರ್ಡ್ರೇ ಬಂದಿಲ್ಲ, ಆಲ್ರೆಡಿ ಲೋನ್ ತಗೊಳ್ಳೋದು, ಆರ್ಡ್ರ್ ಬರುತ್ತೆ ಅಂತ ನಂಬ್ಕೊಂಡು ಮುಳುಗೋದು. ಇದು ಮಾಡ್ತಿರೋ ತಪ್ಪು ಮಕ್ಕಳೇ. ನಾವು ಯಾಕೆ ಫೇಲ್ಯೂರ್ ಆಗ್ತಿದ್ದೇವೆ ಅಂದರೆ, ನಮ್ಮ ಸಾಧಕ ಬಾಧಕ ಶಕ್ತಿ ನಿಶಕ್ತಿ ಬಲ ನಿರ್ಬಲತ್ವ ತಿಳ್ಕೊಳ್ಳೋದೇ ಇಲ್ಲ. ತುಂಬ ಜನ ಇವತ್ತು ಫೇಲ್ಯೂರ್, ಇವತ್ತು ಟ್ರೇಡಿಂಗ್ ಅಂತ ಸ್ಟಾಕ್ ಮಾರ್ಕೆಟ್ಗೆ ಇರೋ ಬರೋ ದುಡ್ಡು ಸ್ನೇಹಿತರ ಹತ್ರ, ಆತ್ಮೀಯರ ಹತ್ರ, ಬಂಧುಗಳ ಹತ್ರ ತೊಗೊಂಡೋಗಿ ಆಗ್ತಿದ್ದೀರಲ್ವಾ? ಯಾವುದಾದ್ರೂ ಸ್ಟಾಕ್ ಕಂಪ್ನಿ ಇಲ್ಲ ಸ್ಟಾಕ್ ಮಾರ್ಕೆಟ್ ನಿಮಗೆ ಗ್ಯಾರಂಟೀಡ್
ಗ್ಯಾರಂಟೀಡ್, ನೀವು ಹಾಕಿದ ಬಂಡವಾಳಕ್ಕೆ ನಾವು ಗ್ಯಾರಂಟಿ ಅಂತ ರೈಟಿಂಗ್ ಅಲ್ಲಿ ಕೊಡುತ್ತಾ. ಬಂಡವಾಳ ಅಸೆಟ್, ಅಸೆಟ್ ನೀವು ಒಂದು 30 ಲಕ್ಷ ಹಾಕಿದ್ರಿ ಫಿಕ್ಸೆಡ್ ಡೆಪಾಸಿಟ್ ತರ, 30 ಲಕ್ಷ ಸೇಫ್ಟಿನಪ್ಪ ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಕೊಡುತ್ತೆ. ಇಲ್ಲ ಮುಳುಗಿದ್ರೆ 3 ಲಕ್ಷನೂ ಇಲ್ಲ, 3 ರೂಪಾಯಿನೂ ಇಲ್ಲ, ಹೋಯ್ತು ಮಾರ್ಕೆಟ್ ತುಫಾನ್. ಸಾಲ ಸೋಲ ತೆಗೆದು ಮಾಡಿದ್ರಿ, ನಂಬ್ಕೊಂಡು ಏನೋ ತಿಂಗಳಿಗೊಂದು ವರಮಾನ ಇದೆ, ಆ ನಾನು ಇದು ಮಾಡ್ಕೋತೀನಿ, ಇದ್ರ ಎಕ್ಸ್ಟ್ರಾ ಇನ್ಕಮ್ ಪ್ಯಾಸಿವ್ ಇನ್ಕಮ್. ನೀವು ಸೋಲನ್ನು ಸಹಿಸೋದಿಲ್ಲ, ಹಾಗಾದ್ರೆ ಮಾಡಬಾರ್ದು, ಮಾಡಲೇಬಾರದು. ಎರಡನೇ ಮುಖ, ನೀವು ಮೊದಲನೇ ಮುಖನೇ ನೋಡ್ತಿರೋದು. ಅಂತ ಒಂದು ಟಾಪ್ 3 ರಾಶಿಗಳಿದ್ದಾವೆ, ಸೋಲನ್ನು ತಡೆಯಲ್ಲ. ನನ್ನದರದ ಮಿಥುನ ರಾಶಿ, ನೀವು ಸೋಲು ತಡೆಯಲ್ಲ. ಕಡಗ ರಾಶಿ, ಕನ್ಯಾ ರಾಶಿ, ಹೌದು ಅಲ್ವೋ? ಎಷ್ಟು ಜನ ಕಮೆಂಟ್ ಕೊಡ್ತೀರಾ ನೋಡ್ಕಾಯ್ತಿರ್ತಾನೆ. ನೀವು ವ್ಯಾಪಾರ ಕೇಳಬಾರ್ದು, ರಿಸ್ಕ್ ತಗೋಬಾರ್ದು, ರಿಸ್ಕ್ ಇರುವ ಯಾವುದು ಮಾಡಬಾರ್ದು. ಅರೆ ನಿಮಗೆ ಮದುವೆ ಆಗೋವಾಗಲೇ ರಿಸ್ಕಿನ ಬಗ್ಗೆ ತುಂಬ ತಲೆ ಕೆಡಿಸ್ಕೊತೀರಿ. ಇವನು ಉಂಗುರ್ತನ, ಮನೆ ಒಂದು ಹೆಣ್ಮಗು, ಶಿ ಇಸ್ ಡ್ರಾಯಿಂಗ್ 40,000, ನೀವು ನಂಬ್ತೀರಾ? ಆಕೆ ಕೇಳ್ತಿರೋದು ನನಗೆ ಭಯ ಆಗುತ್ತೆ, ಅಟ್ಲೀಸ್ಟ್ ನನ್ನ ಗಂಡನ 1.5 ಲಕ್ಷ ಸಂಬಳ ಇಲ್ಲಾಂದ್ರೆ ನಂಗೆ ಮದುವೆ ಆಗೋಕ್ಕೆ ಭಯ. ಯಾಕಂದ್ರೆ ನಾವು ಸಾಲ ಮಾಡಬೇಕಾಗುತ್ತೆ, ಮನೆ ತೊಗೋಬೇಕಾಗುತ್ತೆ, ಫ್ಲ್ಯಾಟ್ ತೊಗೋಬೇಕಾಗುತ್ತೆ, ಕಾರ್ ತೊಗೋಬೇಕಾಗುತ್ತೆ, 3 ತಿಂಗಳಿಗೆ ಒಂದ್ಸಲ ಒಂದು ಫಾರಿನ್ ಟ್ರಿಪ್ಗೆ ಹೋಗ್ಬೇಕಾಗುತ್ತೆ, ನಿನ್ನ ಪಾದಕ್ಕೆ ಬೀಳ್ಬೇಕಾಗುತ್ತೆ ಅಂತೆ ನಾನು. ಅಲ್ಲವ, 40,000 ಸಂಬಳ ತೊಗೊಳ್ಳೋವಳಿಗೆ ನಿನಗೆ 4 ಪಟ್ಟು ಆಲೋಚನೆ ಇರಬೇಕಾದ್ರೆ, ಆ 4 ಪಟ್ಟು ಸಂಬಳ ತೊಗೊಳ್ಳೋವನಿಗೆ ಅವನು 4 ಪಟ್ಟು ಎಷ್ಟು ಯೋಚನೆ, 40 ಪಟ್ಟು ಯೋಚನೆ ಮಾಡಿಟ್ಟಿರ್ತಾನೆ. ಮದುವೆ ಆಗೋ ಹುಡುಗಿ ಎಷ್ಟು ಸೆಟ್ಲ್ ಆಗಿದ್ದಾಳೆ, ಅವಳಿಗೆ ಎಷ್ಟು ಇನ್ಕಮ್ ಬರುತ್ತೆ, ನನಗೆ ಸಪೋರ್ಟ್ ಮಾಡ್ತಾರಾ, ಅತ್ತೆ ಮಾವ ಸಪೋರ್ಟ್ ಮಾಡ್ತಾರಾ, ನಾಳೆ ಹೆಚ್ಚು ಕಮ್ಮಿ ಆದರೆ ಅನ್ನತಕ್ಕಂಥದ್ದು. ಗೌರ್ಮೆಂಟ್ ಜಾಬ್ಗಳೇ ಇಲ್ಲ ಕ್ರಿಯೇಷನ್ ಅಲ್ಲಿ. ಹಾಂ, ಇನ್ನು ಪ್ರೈವೇಟ್ ಸೆಕ್ಟ್ರಲ್ಲಿ ಯಾವಾಗ ತೆಗಿತಾರೆ, ಯಾವಾಗ ಮನೆ ಕಳಿಸ್ತಾರೆ ಗೊತ್ತಿಲ್ಲ. KEB ಅನ್ನೋದು ಯಾವತ್ತೋ ಪ್ರೈವೇಟೈಸೇಷನ್ ಆಗಿ ಕೂತು ಬಿಟ್ಟಿದೆ, ದೇ ಆರ್ ನಾಟ್ ಡಿಕ್ಲೇರ್ಡ್ ಮಕ್ಕಳೇ. ಹ್ಞೂ, ಎಲ್ಲ ಈಗ ತೊಗೋತಿರೋದು ಪ್ರೈವೇಟ್ ಸೆಗ್ಮೆಂಟ್ ಮೂಲಕನೇ ತೊಗೋತಿದ್ದಾರೆ, KEBನಲ್ಲಿ ಈಗ ಇರೋವ್ರಿಗಷ್ಟೇ. ಯಾವಾಗ ಅದನ್ನು ಡಿಕ್ಲೇರ್ ಮಾಡ್ತಾರೋ ಗೊತ್ತಿಲ್ಲ. ದೇ ಆರ್ ಕಟ್ಟಿಂಗ್ ಡೌನ್, ಯಾಕಂದರೆ ಗೌರ್ಮೆಂಟ್ ಅಂದರೆ ಶುದ್ಧ ಸೋಮಾರಿಗಳ ಸಂತೆ ಮಾಡೋಲ್ಲ. BSNL ಮುಳುಗಲಿಕ್ಕೆ ಅತಿ ದೊಡ್ಡ ಕಾರಣ ಇದುವೇ, HMT ಮುಳುಗಲಿಕ್ಕೆ ಇದುವೇ, ಈ ಥರ ಎಷ್ಟೋ ಕಂಪ್ನಿಗಳು ನವರತ್ನಗಳು ಮುಳುಗಲಿಕ್ಕೆ ಕಾರಣ ಅದೇ. ಇವತ್ತಿಗೂ ಬೆಮ್ಮೆಲ್ ನೋಡ್ತಿದ್ದೆ ಅಂದರೆ ದೇರ್ ಇಸ್ ಲಿಟ್ಲ್ ಬಿಟ್ ಅಲ್ಲೊಂದು ಪ್ರೈವೇಟೈಸೇಷನ್. ಇನ್ನು ಕೆಲವು ವ್ಯಕ್ತಿಗಳ ಅಲ್ಲೊಂದು ಗೈಡೆನ್ಸ್ ನಿಂತಿದ್ದಾರೆ, ಕೆಲವು ಓಡ್ತಿದ್ದಾರೆ, ಎಲ್ಲ ಅಲ್ಲ, ಎಲ್ಲ ಸೆಕ್ಟರ್ ಅಲ್ಲ, ಎಲ್ಲ ಸೆಗ್ಮೆಂಟ್ ಅಲ್ಲ. ಹ್ಞೂ, ಇದು ಆಗ್ತಿರೋದು ಆಯಾರಾಮ್ ಗಯಾರಾಮ್. ನಾವು ಸೋಲು ಒಪ್ಪಿಕೊಳ್ಳೋದಿಲ್ಲ, ಮುಖ್ಯವಾಗಿ ಈ 3 ರಾಶಿ ಗಡಿಬಿಡಿ. ನಿಮಗೆ ಪದೇ ಪದೇ ಐಡಿಯಾಸ್ ಬೇರೆ ಬರ್ತಿದೆ, ಇನ್ನೊಂದು ಬರ್ತಿದೆ. ಹ್ಞೂ, ಮದುವೆ ಆಗಲಿಕ್ಕೆ ಲೆಕ್ಕ ಹಾಕ್ತಿದ್ದೀರಿ ಅಂದರೆ ಬಂತು, ಖಂಡಿತನೂ ಚೆನ್ನಾಗಿರಲ್ಲ. ಹ್ಞೂ, 20 ಲಕ್ಷಕ್ಕೆ 80 ಲಕ್ಷದ ಸಾಲ ತೆಗಿತಾನೆ, ಬಂತು ಆಪತ್ತು. ಈ 3 ರಾಶಿಯವ್ರು ಮಾಡೋದೇ ಇಲ್ಲ ಬೇಕಾದ್ರೆ ನೋಡಿ, ಬೇಕಾದ್ರೆ ಹೌದು, ಅಯ್ಯೋ ಹಂಗೆ ಎದ್ದು ಬಿಡೋಣ, ನಮಗೆ ಆಗಬೇಕು. ನಿಜ ಮಕ್ಕಳೇ, ನಿಮಗೆ ಹೇಳಿದ್ರೆ ತಮಾಷೆ ಅನಿಸುತ್ತೆ. ಕೇಳಿ ನೋಡಿ ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ಹೌದು ಗುರುಗಳೇ ನಮ್ಗೆ ತುಂಬ ಭಯ ಆಗುತ್ತೆ, ಅಯ್ಯೋ ಇದು ಯಾಕೆ ಬೇಕು, ಇದ್ದದ್ರಲ್ಲಿ ಈಜೋಣ, ಸಾಕು ಇದೆ ಇರೋಳೆ ಇದೆ ಶಿವ ಕೊಟ್ಟಷ್ಟು. ಹ್ಞೂ, ಹೌದು, ಕೆಲವರು ಇರ್ತಾರೆ ಯಾರೋ ಒಂದು ಬಂಡ ಏನೋ ಒಂದು ಮಾಡ್ಕೋತಾರೆ, ಮೋಸದ್ದು ಇನ್ನೊಂದು, ಅಂಥ ಕೆಲಸ ಮಾಡೋನು ನಾನು ಮಾತಾಡ್ತಿಲ್ಲ. ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ದುಡಿತಿರೋರು, ಆ ಬದುಕಟ್ಟಿರ್ತಕ್ಕಂಥ ಕಟಗರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ನೀವು ರಿಸ್ಕ್ ತೊಗೊಳ್ಳೋದು ದುಮ್ಕೋದು. ಅರೆ ನೀವು ಲಾಭದ ಸುದ್ದಿಗೆ ಹೋಗಲ್ಲ, ನಷ್ಟ ನನಗೆ ಆಗಬೇಕು, ನಷ್ಟ ನೀನು ಇಟ್ಕೋ, ಲಾಭ ಬರೋದೆಲ್ಲ ನನ್ನ ಕಡೆ ತಳ್ಳು ಅನ್ನತಕ್ಕಂಥ ರಾಶಿಗಳು ನೀವು. ಹೌದು, ನಮಗೆ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ನಮ್ಮ ಅಸಲು ಸೇಫ್ಟಿ ಇದೆಯಾ ಅಂತ ನೋಡುವಂಥ ಅತ್ಯಂತ ದೊಡ್ಡ ಸೇಫ್ಟಿ ರಾಶಿಗಳೇ ಈ ಮಿಥುನ, ಕಟಕ, ಕನ್ಯಾ. ಈ 3 ಪಕ್ಕದಲ್ಲಿ ಇಟ್ಕೊಳ್ಳಿ, ನಿಮಗೆ ಅರ್ಧ ಭಯ ಎಕ್ಕಿಸ್ಬಿಡ್ತಾರೆ ಇವರು. ಏ ಇಂಕೈಲಾಗುತ್ತಾ, ಇದು ಬೇಕಿತ್ತ, ಇದು ಯಾಕೆ ಬೇಕಿತ್ತು, ಇದೇನಕ್ಕೆ ಮಾಡಿದ, ಏ ಇದು ಮಾಡಬೇಡ, 100% ಹೇಳ್ತಾನೆ, 100% ಹೇಳ್ತಾನೆ. ಮಿಥುನ ರಾಶಿಯವರು ಪಕ್ಕದಲ್ಲಿ ಇತ್ತು ಅಂದರೆ ನಿಮ್ಮ ಮೀಟ್ರ್ ತಗ್ಗುತ್ತು, ಕಟಕ ರಾಶಿಯವ್ರು ಇತ್ತು ಅಂದರೆ ನಿಮ್ಮ ಗುಂಡಿಗೆ ತಾಕತ್ತು ಇಳಿತು, ಕನ್ಯಾ ರಾಶಿಯವ್ರು ಇತ್ತು ಅಂದರೆ ನಿಮ್ಮ ಬುದ್ಧಿಗೆ ಅರ್ಧ ಕೂತು, ಏಯ್ ಸುಮ್ಮನಿರು ಮಮ್ಮ, ನೀನು ಏನೇನೋ ಮಾಡ್ತೀಯ ಮಮ್ಮ ಅಂತಾರೆ. ಹೌದು, ದ್ಯಾಟ್ ಇಸ್ ದ ಫ್ಯಾಕ್ಟ್. ಕೆಲವು ರಾಶಿಗಳಿದ್ದಾರೆ ಬಂಡ ರಾಶಿಗಳು, ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತಾನೆ. ಇದೇ ಸತ್ಯ ಮಕ್ಕಳು, ಬೇಜಾರು ಮಾಡ್ಕೋಬಿಡಿ, ಇವತ್ತಿನ ಕಲಿಯುಗಕ್ಕೆ ಇವರು 3 ತುಂಬ ಅವಶ್ಯಕತೆ. ಸೋಲು ಕಂಡ್ರೆ ಇವರು ಆಗಲ್ಲ ಅಂತ ನಾವು ಅಂತೀವಲ್ಲ, ಇವರಿಗೆ ಗೆಲ್ಲೋದನ್ನ
ಕಳ್ಕೊಳ್ಳೋದು ಇಷ್ಟ ಇಲ್ಲ, ಇರೋದನ್ನ ಕಳ್ಕೊಳ್ಳೋದು ಇಷ್ಟ ಇಲ್ಲ, ಇರೋ ಸೇಫ್ಟಿ. ಅತಿ ಲಾಭ, ದೊಡ್ಡ ಲಾಭ, ದೂರದ ಲಾಭ ಖಂಡಿತ ಹೋಗಲ್ಲ ಅವರು ಮಾಡೋ. ಇವ್ರನ್ನ ಯಾರಾದರೂ ತಲೆ ಕೆಡಿಸಿ, ಇವ್ರ ಗಂಡನೋ ಇವ್ರ ಹೆಂಡ್ತಿನೋ ಕನ್ಫರ್ಮ್ ಹೇಳಿರ್ತಾನೆ, 100% ನಿಮಗೆ ಸಿಗೋ ಸಂಗಾತಿ ಬಂದು ಜಗತ್ ಕಿಲ್ಲಾಡಿಗಳೇ ಇರ್ತಾರೆ. 100% ಮಿಥುನ್ ರಾಶಿ ಇಲ್ಲ ಅಂತ ಹೇಳಿಬಿಡಿ. ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ನಿಮ್ಮ ಯಜಮಾನರು ಇಲ್ಲ ನಿಮ್ಮ ಹೆಂಡ್ತಿ ನಿಮ್ಮ ಮಾತು ಕೇಳ್ತಾರಾ? ಮಾಡಬೇಡ ಅಂದದ್ದೇ ಮಾಡ್ತಿರ್ತಾರೆ ನೋಡಿ. ಹೌದು ಅಲ್ವೋ, ನಾನು ಕಾಯ್ತಿರ್ತೇನೆ. ಹೋಗಿರುಗಳೇ, ಇದ್ದಿದ್ರಲ್ಲಿ ನಾವು ತೃಪ್ತಿಯಾಗಿರೋಣ, ನೆಮ್ಮದಿಯಾಗಿ, ಇದು ಯಾಕೆ ಬೇಕು, ಇದು ಏನಕ್ಕೆ ಬೇಕು ಅಂತ ಹೇಳಿದ್ರೆ ಕೇಳಿಲ್ಲ, ಇಲ್ಲ ಇನ್ನೊಂದಷ್ಟು 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 ಅಂತ ಹೇಳ್ಬಿಟ್ಟು ಎಲ್ಲ ತಗೋಬಂದು ನೆತ್ತಿ ಮೇಲೆ ಹಾಕ್ಬಿಟ್ರು ನೋಡಿ, ಅಸಲಿಗೆ ಮೋಸ ಬಂತು. ಅಸಲನ್ನು ಕಾಪಾಡೋದ್ರಲ್ಲಿ ಯು ಆರ್ ಅನ್ ಎಕ್ಸ್ಪರ್ಟ್, ನಿಜ ಹೇಳ್ತಾನೆ. ಮಿಥುನ ರಾಶಿ, ಕರ್ಕಾಟಕ ರಾಶಿ ಹಾಗೂ ಕನ್ಯಾ ರಾಶಿ, ನೀವು ಅಸಲು ಬಿಟ್ಟು ಲಾಭ ಆಮೇಲೆ. ಅಸಲು ಭದ್ರವ, ಅಸಲು ಭದ್ರವ, ಅಸಲು ಭದ್ರವ. ಹೌದು, ಸೋಲನ್ನು ಒಪ್ಕೊಳ್ಳೋ ರಾಶಿಗಳಲ್ಲ ನೀವು. ಸೋಲಿಗೆ ಸಂಬಂಧಪಟ್ಟಂಥ ಕೆಲಸ ತುಂಬ ಯೋಚಿಸ್ತೀರಾ, ಏ ನಮಗೆ ಬೇಡಪ್ಪ ಅದು, ಅಲ್ಲಿ ಹೋಗಲ್ಲ, ಆ ದಾರಿಗೆ ಹೋಗಲ್ಲ, ಅಲ್ಲಿ ಮಾಡೋಕ್ಕೆ ಹೋಗಲ್ಲ, ಯು ವಿಲ್ ನಾಟ್, ಯು ವಿಲ್ ನೆವರ್ ಟೇಕ್. ನೀವು ಇನ್ನೊಬ್ರದ್ದು ಆಸೆ ಮಾಡಲ್ಲ, ಇನ್ನೊಬ್ರ ತಟ್ಟೆಯಲ್ಲಿ ಇರೋದು ಅದು ಚಿ, ನನ್ನ ತಟ್ಟೆಯಲ್ಲಿ ಇರೋದು ನಾನು ಹ್ಯಾಪಿ, ನನ್ನ 1 ರೂಪಾಯಿ ನಂದು ಅನ್ನೋ, ನನ್ನ 1 ರೂಪಾಯಿ ಸಾಕು, ಅದ್ರ ಮೇಲೆ ಏನೋ ಕೊಡ್ತಾನೆ ನೋಡೋಣ. ಆಸೆ ಇದೆ, ದುರಾಸೆ ಇಲ್ಲ, ಮೋಸ ಇಲ್ಲ, ನಿರಾಸೆ ಬದುಕು ಇಲ್ಲ. ಸಾಕು ಭಗವಂತ, ನಿರಾಸೆಗಳು ಅದು ಎಲ್ರಿಗೂ ಬರುತ್ತೆ, ಹಂಗಿರ್ಬೇಕಿತ್ತು ಹಂಗಿರ್ಬೇಕಿತ್ತು ಅದು ನಿಜವೇ. ಆದರೆ ಈ ರಿಸ್ಕ್ ವಿಚಾರಕ್ಕೆ ಬಂತು ಅಂದರೆ ಕಟಕ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ ಮಾತ್ರ ನಿಜವಾಗ್ಲೂ ನೀವು ದುಮ್ಕೊಲ್ಲ. ಬಾವಿ ನೋಡಿದ ತಕ್ಷಣ ಹಗ್ಗ ಕಟ್ಕೊಂಡು ಇಳಿದಿದ್ದಾರ ನೋಡಿದಾರ, ಸೇಫ್ ಆದ್ಮೇಲೆ ಬಂದ್ರ, ಒಂದು 10 ಜನ ಬಂದ್ರ ನೋಡೋಣ, ಮುಟ್ಟಿ ಮುಟ್ಟಿ ಆ ಥರದೊಂದು ವ್ಯಕ್ತಿತ್ವಗಳು ನೀವು, ಸುಮ್ಮನೆ ಕಾಲಿಡೋಲ್ಲ, ಇದು ಫ್ಯಾಕ್ಟ್. ಹೌದು ಅಲ್ವೋ, ಎಷ್ಟು ಜನ ಕಮೆಂಟ್ ಆಗ್ತೀರಿ, ನಾನು ಕಾಯ್ತಾ ಇರ್ತೀನಿ ಮಕ್ಕಳೇ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ರೋಹಿಣಿ ನಕ್ಷತ್ರ, ಚಂದ್ರ ನಕ್ಷತ್ರ, ಶ್ರೀಕೃಷ್ಣ ಪರಮಾತ್ಮರ ನಕ್ಷತ್ರ, ಉಚ್ಚಂಗತ ನಕ್ಷತ್ರ, ಚಂದ್ರ ವೃಷಭ ರಾಶಿಯಲ್ಲಿ ತುಂಬ ತೃಪ್ತಿ. ಸೊಸೆ ಮನೆಯಲ್ಲಿ ಒಳ್ಳೆ ಸೊಸೆ ಸಿಕ್ಬಿಟ್ರೆ ಅತ್ತೆಗೆ ಆನಂದ ಅಂತೆ, ಒಳ್ಳೆ ಮಕ್ಕಳಿದ್ದು ಬಿಟ್ರೆ ತಾಯಿಗೆ ಆನಂದ ಅಂತೆ. ಅದಕ್ಕೆ ನಮಗೆ ಯೌವನ ಬರೋವರೆಗೂ ಅಮ್ಮ ಇರಬೇಕು, ಯೌವನ ಬಂದ ಮೇಲೆ ಅಪ್ಪ ಇರಬೇಕು. ಬೇಜಾರು ಮಾಡ್ಕೋಬೇಡಿ, ನಮ್ಮನ್ನು ತಿದ್ದೋದು, ನಮ್ಮನ್ನು ರೂಪಿಸೋದು, ನಮ್ಮ ಒಳ್ಳೆಯದು ಕೆಟ್ಟದ್ದು ಕಟ್ಟ ಕಡೆಯವರೆಗೂ ನೀವೇನಾದರೂ ಚೆನ್ನಾಗಿದ್ದೀರಿ, ತೃಪ್ತಿಯಾಗಿದ್ದೀರಿ, ಖುಷಿಯಾಗಿದ್ದೀರಿ, ಸಂತೃಪ್ತಿಯಾಗಿದ್ದೀರಿ ಅಂದರೆ ಜಾತಕದಲ್ಲಿ ಚಂದ್ರ ಮನೋಕಾರಕ, ಮಾತೃಕಾರಕ, ಸುಖಕಾರಕ. ನಿಮ್ಮ ಸುಖ ಕೆಟ್ಟಿದೆ, ಚಂದ್ರ ಕೆಟ್ಟಿದೆ. ನಿಮ್ಮ ಮನಸ್ಸು ಕೆಟ್ಟಿದೆ, ಚಂದ್ರ ಕೆಟ್ಟಿದೆ. ಸದಾ ದುಃಖಿ, ಚಂದ್ರ ಕೆಟ್ಟಿದೆ. ಸದಾ ಭಯ, ಚಂದ್ರ. ಅಲ್ಲೊಂದಿರುತ್ತೆ ನೋಡಿ, ಚಂದ್ರ ವಿಶೇಷವಾಗಿ ಅಮ್ಮನ ಕಾರಕ. ಕೃಷ್ಣರು ಸದಾ ಅಮ್ಮ 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 ಅಮ್ಮ, ಎರಡೆರಡಮ್ಮ. ನೋಡಿ ಎಂಥ ಒಂದು ಅದ್ಭುತ. ಸೊ ಅಂಥ ಒಂದು ದಿನ ಇವತ್ತು, ಮನೋಕಾರಕ, ಮಾತೃಕಾರಕ, ಅನ್ನಕಾರಕ, ಸುಖಕಾರಕ. ಯಾರಿಗಾದರೂ ಸುಖ ಸುಖ ಇದೆಯಾ ಅನ್ನೋದಾದರೆ ಚಂದ್ರನನ್ನೇ ನೋಡೋದು. ನನಗಿಲ್ಲ ಮಕ್ಕಳೇ, ನನಗೆ ಗೊತ್ತಿದೆ, ಏನೋ ವಿಲ 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 ವಿಲ, ನನ್ನ ಮನೇಲೂ ಅದು ಗೊತ್ತಿದೆ, ಏನೋ ಒದ್ದಾಟ. ಅದಕ್ಕೆ ಹೇಳೋಕ್ಕೋಗಲ್ಲ, ಬಿಟ್ಬಿಡೋ ಪುಟ್ಟ ಮನೆ ವಿಚಾರ ಹೇಳ್ಬೇಡ. ನಾನು ನನ್ನನ್ನು ನೆಮ್ಮದಿಯಾಗಿಟ್ಟಿದ್ದು ಇವತ್ತಿನವರೆಗೂ ಇಲ್ಲ. ನೀವು ಬಿಟ್ಟರೆ ಬಿಟ್ಟರೆ ನನ್ನಮ್ಮ ಬಿಟ್ಟರೆ ಈ ವಿದ್ಯೆ ಮೂರು ಬಿಟ್ಟರೆ ಬೇರೆ ವಿಚಾರದಲ್ಲಿ ತುಂಬ ನೊಂದಿದ್ದಾನೆ ಮಕ್ಕಳೇ. ಏನೋ ಗೊತ್ತಿಲ್ಲ, ಅಲ್ಲಿ ತಂದಿಡುತ್ತೆ ದಡ್ಡೆ, ನೀವು ನಂಬೋಲ್ಲ. ನನಗೆ ಅಂತ ಕೆಲವೊಂದು ವಿಶೇಷ ದಿನಗಳಿದ್ದಾವೆ. ನನ್ನ ಧರ್ಮಪತ್ನಿಯ ಹುಟ್ಟಿದ ಹಬ್ಬನೋ,
ಇಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿನೋ, ಮಕ್ಕಳು ಹುಟ್ಟಿದ ಹಬ್ಬನೋ, ಒಂದು ಹಬ್ಬನೋ, ಹರಿದಿನನೋ ನಂಬಲ್ಲ ನೀವು. ಅವತ್ತೇನಾದರೂ ಕಣ್ಣೀರೋ ಸಂಕಟವೋ ಗನ್ನೆ ಬೂಮ್, ಅದು ನಾನು ನೋಡಿದ್ದೇನೆ. ಗೊತ್ತಾಗಿ 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 ನಾನು ಆಚರಿಸೋಕ್ಕೆ ಹೋಗಲ್ಲ, ನಾನು ಇದ್ದಾಗ ಉಗಾದಿ ಮಾಡ್ಕೊ ಹೋಗ್ರಿ ಅಂದ್ಬಿಟ್ಟಿದ್ದಾನೆ ಅಷ್ಟೇ. ಮೇಷರಾಶಿ, ಇವತ್ತು ಉಗಾದಿಯ ದಿನ, ಚೆನ್ನಾಗಿದೆ. ಸುಖಕಾರಕ ಧನಸ್ಥಾನಂ, ಕುಟುಂಬ ಸ್ಥಾನಂ, ವಾಕ್ಸ್ಥಾನಂ, ವೃತ್ತಿಸ್ಥಾನಂ, ಸಂಪಾದನಾ ಸ್ಥಾನಂ, ಬುದ್ಧಿಸ್ಥಾನಂ, ಜ್ಞಾನಸ್ಥಾನಂ, ಬ್ಯೂಟಿಫುಲ್, ಚೆನ್ನಾಗಿದೆ. ಅದರಲ್ಲೂ ಗುರುಚಂದ್ರ ಯೋಗ, ಗೌರವ, ಹೆಸರು, ಕೀರ್ತಿ, ಅಂಥದ್ದಕ್ಕೆ ಸಂಬಂಧಪಟ್ಟಂಥದ್ದು ಕೆಲಸ ಕಾರ್ಯ ಮಾಡಿಕೊಂಡಿದ್ರಿ, ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಇನ್ನು ವೃಷಭ ರಾಶಿ, ಚೆನ್ನಾಗಿದೆ. ಡಾಕ್ಟ್ರು, ಟೀಚರು, ಪ್ರೀಚರು, ಪೌರೋಹಿತ್ಯ, ಆಗಮ, ಜ್ಯೋತಿಷ್ಯ, ಮಾರ್ಗದರ್ಶನ, ರಾಜದರ್ಶನ, ಧರ್ಮದರ್ಶನ, ಈ ಥರದ ಒಂದು ಕೆಲಸ ಕಾರ್ಯ ನೋಡಿ. ಗುರುಚಂದ್ರ ಯೋಗ ಅಂದರೆ ಗಜಕೇಸರಿ ಯೋಗ, ಸನ್ಮಾನ ಕರೆದು ನಿಮ್ಗೊಂದು ವೇದಿಕೆ, ನಿಮ್ಗೊಂದು ಛತ್ರಿ ಹಿಡಿತಾರೆ, ಪೀಠ ಹಾಕ್ತಾರೆ, ಹಾರ ಹಾಕ್ತಾರೆ. ಇದೆಲ್ಲ ಸಿಗಬೇಕು ಅಂದರೆ ಜಾತಕದಲ್ಲಿ ಗುರುಚಂದ್ರ ಯೋಗ ಇರಬೇಕು. ಇವತ್ತು ಆ ಥರ ಅದು ಯಾರಿಗೆ ಮಾಡ್ತಾರೆ, ತುಂಬ ಧರ್ಮಬದ್ಧ ಕೆಲಸ, ಗೌರವದ ಕೆಲಸ, ಗೌರವ ನಾಡು, ಜನ, ಭಾಷೆ, ನೀರು, ಈ ಥರದ ಕೆಲಸ ಮಾಡಿರುವವರಿಗೆ, ಸಾಧಕರಿಗೆ ಅಂಥ ಸಾಧನೆಯಲ್ಲಿದ್ದರೆ ಖಂಡಿತ ನಿಮಗೆ ಹೆಸರು. ಮಿಥುನ ರಾಶಿ ಸ್ವಲ್ಪ ತಳಮಳಿದೆ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಮಾತು, ದೂರದ ಒಂದು ವ್ಯಕ್ತಿತ್ವ, ಇಲ್ಲೇನೋ ಒಂದು ತಳಮಳಗಳನ್ನು ಸೂಚಿಸ್ತಿರ್ತಕ್ಕಂಥ ಒಂದು ಭಾವ. ನಮಗೆ ಗೊತ್ತಿಲ್ಲದ್ದು ನಾವು ಮಾಡೋದು ಬೇಡ, ನಮಗೆ ಗೊತ್ತಿಲ್ಲದ್ದು ತಿಳ್ಕೊಳ್ಳೋದು ಬೇಡ. ಯಾರೋ ನಮ್ಮ ಬಗ್ಗೆ ಏನೋ ಮಾತಾಡ್ತಾರೆ, ಅದೂ ಬೇಕಿಲ್ಲ. ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಊರು, ಇದೆಲ್ಲ ಇವತ್ತು ಮಾಡಲಿಕ್ಕೆ ಮಿಥುನ ಹೋಗಬೇಡಿ. ಮೊದಲೇ ನಾನು ಹೇಳಿದ್ನಲ್ಲ, ಸೋಲು ಒಪ್ಕೊಳ್ಳೋರಲ್ಲ ನೀವು. ಅಯ್ಯೋ ನಮ್ಮ ಕೈಲಿ ಆಗಲ್ಲಪ್ಪ ಅಂತ ಯಾವಾಗಲೂ ಗೆಲ್ಲೋಕೆ ಭಗವಂತ ಬಿಡಲ್ಲ. ನೇಚರ್ ಲಾ ಮಟ್ಲೆ, ಪ್ರಕೃತಿಯ ನಿಯಮ ಅಲ್ಲ. ಗೆಲ್ಲಬೇಕು ಅಂದ್ರೆ ಸುಲ್ಲೋದಕ್ಕೆ ರೆಡಿ ಇರಬೇಕು. ನಾವು ಎಲ್ಲಿ ಮಿಥುನಂ ಜಾಗೃತಂ ಮನೋದೌರ್ಬಲ್ಯಂ ಕರ್ಕ ಆಟಕಂ ಮನೋವಿಜಯಂ. ಕಡಗರಾಶಿಗೆ ನೀವು ಇವತ್ತು ಮನಸ್ಸಿನಿಂದ ಏಕ ಚಿತ್ತತೆಯಿಂದ ಏನೇನು ಮಾಡಬೇಕು ಅಂದ್ಕೊಂಡು ಹೋಗ್ತಿರೋ ಎಲ್ಲ ಯಶಸ್ಸನ್ನು ಪಡೆಯತಕ್ಕಂಥ ಅದ್ಭುತವಾದಂಥ ದಿನ. ಹಾಲು, ಬೆಣ್ಣೆ, ತುಪ್ಪ, ಜನಾನುರಾಗಿ, ರಾಜಕೀಯ, ಯಾವ ಕೆಲಸ ಆದರೂ ಮಕ್ಕಳೇ, ಬ್ಯೂಟಿಫುಲ್ ಡೇ. ಇವತ್ತೊಂದು ಶುಭ ಸುದ್ದಿ ಖಂಡಿತ ಪಡಿದಿರಿ ಕರ್ಕಾಟಕ ರಾಶಿ. ಯಾವುದಾದ್ರೂ ಒಂದು ಮಕ್ಕಳ ವಿಚಾರ, ಮನೆ ವಿಚಾರ, ವೃತ್ತಿ ವಿಚಾರ, ಒಂದು ಪ್ರಸಾದ ಸೇವನೆ ಆದರೂ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಆತ್ಮೀಯ ಮಿತ್ರನಾದರೂ ಹುಡ್ಕೊಂಡು ಬರ್ತಾನೆ. ಅಂಥದ್ದೊಂದು ಪ್ರಭಾವದ ದಿನ. ಇನ್ನು ವಿಶೇಷವಾಗಿ ಸಿಂಹ ರಾಶಿ, ಡಾಕ್ಟರ್, ರೀಚರ್, ಸೈಂಟಿಸ್ಟು, ಮೆಡಿಕಲ್ ಲೈನು, ಜಡ್ಜು, ಲಾಯರು, ಅಡ್ವೈಸರು, ಅಡ್ವೊಕೇಟು, ಪಬ್ಲಿಕ್ ಪ್ರಾಸಿಕ್ಯೂಟರ್, ಲೀಗಲ್ ಸಿಸ್ಟಮ್, ಜುಡಿಷಿಯಲ್ ಸಿಸ್ಟಮ್, ದಾರಿ ತೋರಿಸುವಂಥ ಕೆಲಸ ಕಾರ್ಯಗಳು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಅದ್ಭುತವಾದಂಥ ಒಂದು ಯಶಸ್ಸು, ಕೀರ್ತಿ, ಗೌರವ ಎಲ್ರಿಗೂ ಸಿಗಲ್ಲ ಮಕ್ಕಳೇ. ನೆನ್ಪಿಟ್ಕೊಳ್ಳಿ, ಸದಾ ನಿಮ್ಮನ್ನು ಪರೀಕ್ಷಿಸ್ಕೊಳ್ಳಿ ಮಕ್ಕಳೇ. ಬೇಜಾರು ಮಾಡ್ಕೋಬೇಡಿ. ನನಗೆ ಆಸೆ ನಿಮ್ಮನ್ನು ಯಾವುದೋ ಒಂದು ಕೆಲವೊಂದು ಆಕರ್ಷಣೆಗಳಿರ್ತವೆ, ನಿಮಗೆ ಕೊಟ್ಟಿರ್ತಾನೆ ಶಕ್ತಿ. ನಿಮ್ಮನ್ನು ನೋಡಿ ಆ ವಿಚಾರದಲ್ಲಿ ಎಲ್ಲರೂ ಬಂದು ನಮಸ್ಕಾರ ಅಂತಾರೆ, ಏ ಗ್ರೇಟ್. ಇನ್ನು ಕೆಲವರು ಯಾವುದೋ ಕೆಲವೊಂದು ವಿಚಾರದಲ್ಲಿ ನಿಮ್ಮನ್ನು ಒಂಥರ, ಏ ಇವನು ಸ್ತ್ರೀಲೋಲಪ್ಪ, ಏ ಇವನು ಸದಾ ಕುಡ್ಕಾನಪ್ಪ, ಜೂಜುಕೋರನಪ್ಪ ತೆಗಳ್ತಿದ್ದಾರೆ. ಅದರಿಂದ ಕಡಿಮೆ ಮಾಡ್ಕೊಳ್ಳಿ, ಆಗೋಲ್ಲ. ಯಾವುದನ್ನು ಹೊಗಳ್ತಿದ್ರು ಅದನ್ನು ಜಾಸ್ತಿ ಮಾಡಿ, ಒಳ್ಳೆಯದು 10 ಜನ 100 ಜನ ಮೆಚ್ಚುವಂಥದ್ದು ಜಾಸ್ತಿ ಮಾಡಿ, ಅದನ್ನು ಜಾಸ್ತಿ ಮಾಡಿ. ಇದಕ್ಕೆ ಟೈಮೇ ಸಿಗೋಲ್ಲ. ಜೂಜಾಡೋಕ್ಕೆ ಎಲ್ಲಿ ಟೈಮ್ ಸಿಗುತ್ತೆ, ಕುಡಿಯೋಕ್ಕೆ ಎಲ್ಲಿ ಟೈಮ್ ಸಿಗುತ್ತೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಗ್ಬೇಕು, ನಿಮ್ಮ ಮುಖ ನೋಡಿದ್ದೆ ಕುಡ್ಕಂಗೆ ಗೊತ್ತಾಗ್ಬಿಡುತ್ತೆ. ಸೊ ಕುಡಿಯೋಕ್ಕೆ ಟೈಮೇ ಇಲ್ಲ. ರಾತ್ರಿ 11 ಗಂಟೆಗೆ ಬಂದಿದ್ರಿ, ನೀವು ಹೊರ್ಕೊಂಬಿಟ್ರು, ಅಯ್ಯೋ ಕುಡಿತಾ ಕೂತ್ಕೊಂಡ್ರೆ ಬೆಳಿಗ್ಗೆ ಎದ್ದು ಆ ದುರ್ನಾಥ ದುರ್ವಾಸನೆ ಆಚಿ, ಕರೆಕ್ಟ್ ಅಲ್ವಾ? ಆ ರೀತಿ ಮಾಡಿ. ಕನ್ಯಾ ರಾಶಿ ಚೆನ್ನಾಗಿದೆ. ಭಾಗ್ಯೋದಯ, ಲಾಭೇ ಭಾಗ್ಯಸ್ಥಾನ. ಮಕ್ಕಳ ವಿಚಾರ, ಮನೆ ವಿಚಾರ, ಕುಟುಂಬ ವಿಚಾರ, ವೃತ್ತಿ ವಿಚಾರ ಚೆನ್ನಾಗಿದೆ. ಟೂರ್ಸು, ಟ್ರಾವೆಲ್ಸು, ವೆಹಿಕಲ್ಸು, ಈ ಒಂದು ಯಾತ್ರಾ ಸ್ಥಳಗಳ ಅರೇಂಜ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ಟೂರ್ಸ್,
ದೇವ ಕಾರ್ಯಗಳು, ದೇವ ದರ್ಶನಗಳು, ದೇವಸ್ಥಾನಗಳು, ಜ್ಯೋತಿಷ್ಯ, ಆಗಮ, ಪೌರೋಹಿತ್ಯ, ಯಜ್ಞ, ಯಾಗ, ಸಂಸ್ಕೃತ, ವೇದ ಪಾಠಶಾಲಾ, ಇಂಥ ಒಂದು ವೃತ್ತಿ ಉದ್ಯೋಗ, ಭರತನಾಟ್ಯ ಕಲಿಸೋದು, ಸಂಗೀತ, ಚಿತ್ರಕಲೆ, ಪೇಂಟಿಂಗ್, ಕಲೆ, ಡಾನ್ಸು, ಸ್ಪೋರ್ಟ್ಸು, ಇಂಥ ಲೈನಲ್ಲಿದ್ದೀರಿ, ಅದ್ಭುತವಾದಂಥ ಪ್ರಗತಿ. ಇನ್ನು ವಿಶೇಷವಾಗಿ ತುಲಾರಾಶಿ, ದಶಮಾಧಿಪತಿ ಅಷ್ಟಮ, ಸ್ವಲ್ಪ ಜಾಗ್ರತೆ. ವೃತ್ತಿಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಥರ ಒಂದು ಪೊಸಿಷನ್ ಇದ್ರೆ ಇನ್ಕಮ್ ಇಲ್ಲ, ಇನ್ಕಮ್ ಇದ್ರೆ ಪೊಸಿಷನ್ ಇಲ್ಲ. ಅದಾಗೆ ಮಕ್ಕಳೇ, ಎಲ್ರಿಗೂ ಒಳ್ಳೆ ಅಮ್ಮ ಕೊಡಲ್ಲ, ಕೊಟ್ಟರೆ ಒಳ್ಳೆ ಅಪ್ಪ ಕೊಡಲ್ಲ, ಎರಡು ಕೊಟ್ಟರೆ ಒಳ್ಳೆ ಸಂಗಾತಿ ಕೊಡಲ್ಲ, ಮೂರು ಕೊಟ್ಟರೆ ಒಳ್ಳೆ ಮಕ್ಕಳು ಕೊಡಲ್ಲ, ನಾಲ್ಕು ಕೊಟ್ಟರೆ ದುಡ್ಡೇ ಇಲ್ಲ, ದುಡ್ಡು ಕೊಟ್ಟರೆ ಗೌರವ ಇಲ್ಲ. ಏನಾದರೂ ಕೊರತೆ ಕೊಟ್ಟಿರ್ತಾನೆ ಅವನು, ಅವನಿದಾನಲ್ವ ಅವನ ಮೇಲಿರೋನು, ಅವನೊಂಥರ ನಗ್ತಾ ಇರ್ತೀನಿ ನಾನು, ಏನಪ್ಪ ಇದು ಅಂದರೆ ನೀನು ಯಾರ್ದೋ ಕಿತ್ತಿದ್ದೀಯೋ ಅದು ಅನುಭವಿಸು ಅಂತಾನೆ. ಕಿತ್ತಿರ್ತೇವೆ ನಾವು, ಯಾರ್ದೋ ಕಿತ್ತಿರ್ತೇವೆ, ತೆಗೆದಿರ್ತೇವೆ. ಸೊ ಇಟ್ ಇಸ್ ಅ ಸೈನ್ಸ್, ಇಟ್ ಇಸ್ ಕಮ್ ಬ್ಯಾಕ್ ಅಷ್ಟೇ. ವೃಶ್ಚಿಕ ರಾಶಿ ಬ್ಯೂಟಿಫುಲ್ ಡೇ, ತುಂಬ ಚೆನ್ನಾಗಿದೆ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಲು, ಎಂಟರ್ಟೈನ್ಮೆಂಟು, ಪೊಲಿಟಿಕಲ್ ಲೈನಲ್ಲಿದ್ದೀರಿ, ದೊಡ್ಡ ವಿಜಯ ಬಂದಿದೆ, ದೊಡ್ಡ ಗೌರವ ಇದೆ. ರೈಟರ್ಸ್ ಆಗಿದ್ದೀರಾ, ಡೈರೆಕ್ಟರ್ ಆಗಿದ್ದೀರಾ, ಕಲಾವೇದಿಕೆಯಲ್ಲಿದ್ದೀರಾ, ಆ್ಯಕ್ಟರ್ಸ್ ಆಗಿದ್ದೀರಾ, ಸಕ್ಸಸ್ ಹುಡುಕಿ ಬರುತ್ತದೆ. ಬ್ಯೂಟಿಫುಲ್. ಧನುಸು ರಾಶಿ ಚೆನ್ನಾಗಿದೆ. ಚಂದ್ರ ಉಚ್ಚಂಗತ, ಆಕಸ್ಮಿಕ ಧನ ಲಾಭ, ವೃತ್ತಿ ಲಾಭ, ಅಧಿಕಾರ ಲಾಭ, ಎಲ್ಲವನ್ನು ನೋಡತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಮಕ್ಕಳಿಂದ ಸಹಕಾರ, ಮಕ್ಕಳಿಂದ ಹೆಸರು, ಮಕ್ಕಳಿಗೋಸ್ಕರ ಸ್ವಲ್ಪ ಖರ್ಚು. ಮಕರ ರಾಶಿ ಸಂಗಾತಿಯಿಂದ ಸಹಕಾರ, ಸಂಗಾತಿ ವಿಚಾರದಲ್ಲಿ ಪ್ರಗತಿ. ಯಾವುದೋ ಒಂದು ದೊಡ್ಡ ದೇವ ಕಾರ್ಯ, ದೇವಸ್ಥಾನ ಕಟ್ಸೋದು, ದೇವಸ್ಥಾನಕ್ಕೆ ಹೋಗೋದು, ದೇವ್ರ ಸೇವೆ ಮಾಡೋದು, ಮುಡಿ ಕೊಡೋದು, ಏನೋ ಒಂದು ಅಂದ್ಕೊಂಡಿದ್ದೀರಿ, ಆ ಕಾರ್ಯಕ್ಕೆ ಇವತ್ತೊಂದು ಅಂಕುರಾರ್ಪಣೆ ಉಂಟು. ದೇವ ಕಾರ್ಯ, ಸೇವಾ ಕಾರ್ಯ, ಗುರು ಕಾರ್ಯ ಮಿಸ್ ಮಾಡಬೇಡಿ, ತುಂಬ ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ. ಇನ್ನು ಕುಂಭರಾಶಿ, ಕುಂಭದ್ರೋಣ ಮಳೆ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಷಷ್ಠೇ ಸುಖಸ್ಥಾನ ಆಗದ ಕೆಲಸದಿಂದಲೂ ಯಶಸ್ಸು. ಗುರುಚಂದ್ರ ಯೋಗ ಸುಖದಲ್ಲಿ ಗುರುಚಂದ್ರ ಖಂಡಿತ. ಜಡ್ಜಸ್ಸು, ಲಾಯರು, ಸೈಂಟಿಸ್ಟು, ಪೊಲಿಟಿಕಲ್ ಲೈನಲ್ಲಿದ್ದೀರಾ, ತುಂಬ ದೊಡ್ಡದಾದಂಥ ಎಜುಕೇಷನ್ ಸೊಸೈಟಿ, ಆಸ್ಪತ್ರೆ, ಈ ಥರದ್ದು ಮಾಡ್ತಿದ್ದೀರಾ, ಅದ್ಭುತವಾದಂಥ ವಿಶೇಷ ಪ್ರಗತಿ ಕಾಣತಕ್ಕಂಥ, ಗೌರವ ಪಡೆಯತಕ್ಕಂಥ ದಿನ. ಮೀನರಾಶಿ ಮಳೆಗಾಲ, ಕುಂಭದ್ರೋಣ ಮಳೆ, ಹಾಲು, ಹಣ್ಣು, ಬೆಣ್ಣೆ, ತರಕಾರಿ, ಬೇಕರಿ, ಸ್ವೀಟ್ ಅಂಗಡಿ, ಜ್ಯೂಸ್ ಅಂಗಡಿ, ಹಣ್ಣಂಗಡಿ, ಆಮೇಲೆ ಒಳ್ಳೆ ಒಂದು ಹೋಟೆಲ್ ಉದ್ಯಮ, ಟ್ರಾವೆಲ್ ಉದ್ಯಮ, ನಗಸೋ ಉದ್ಯಮ, ಕಲೆ ಉದ್ಯಮ, ಅಲಂಕಾರ ಉದ್ಯಮ, ಇಂತಹವುಗಳನ್ನು ತೊಡಗಿಸ್ಕೊಂಡಿದ್ರೆ ವಿಶೇಷ ಅಭಿವೃದ್ಧಿ ನೋಡತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ.